As I mentioned in the first session, you know, it is not the human, the persons who speak, it is God the Holy Spirit who speaks, and we are only instruments in his hands. ಈ ರೀತಿಯಾಗಿ ನಾವು ವಾಕ್ಯವನ್ನು ಕೇಳುವುದಕ್ಕೆ ನಾವು ಬಂದಾಗ ಮನುಷ್ಯರು ಮಾತನಾಡುವುದಲ್ಲ, ಪವಿತ್ರಾತ್ಮನು ನಮ್ಮ ಮುಖಾಂತರ ದೇವರು ತನ್ನ ವಾಕ್ಯವನ್ನು ಕೊಡುವನಾತನು ಆಗಿದ್ದಾನೆ. Let's sit prayerfully then, you know, and wait for the Holy Spirit to speak to us. ಆ ಪ್ರಾರ್ಥನಾ ಪೂರ್ವಕವಾಗಿ ನಾವು ಕುಳಿತುಕೊಂಡು ಪವಿತ್ರಾತ್ಮನು ನಮ್ಮೊಟ್ಟಿಗೆ ಆತನು ಮಾತನಾಡಲಿ ಎಂಬುದಾಗಿರುವ ಮನೋಭಾವದಿಂದ ನಾವಿರೋಣ. Last session we have been, yesterday we have been seeing the foundational gifts of, that is, you know, the apostles and prophets. ಅಪೋಸ್ತರರು ಮತ್ತು ಪ್ರವಾದಿಗಳ ಅವರ ಒಂದು ಅಸ್ಥಿವಾರವಾದಂತಹ ವರಗಳ ಕುರಿತಾಗಿ ನಾವು ನೋಡುತ್ತಾ ನಾವು ಬಂದಿದ್ದೇವೆ. Then we started with the temporary gifts. From that, you know, we considered the miracles. ನಂತರ ತಾತ್ಕಾಲಿಕವಾದ ವರಗಳು, ಅದರಲ್ಲಿ ಅದ್ಭುತ ಸೂಚಕ ಕಾರ್ಯಗಳ ಕುರಿತಾಗಿ ನಾವು ನೋಡಿದ್ದೇವೆ. We have seen miracles are performed on special occasions with certain specific purposes. ನಿಕಟವಾದ ಒಂದು ಉದ್ದೇಶದ ನಿಮಿತ್ತವಾಗಿ ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕೆ ಕರ್ತನ ಅನುಮತಿ ಕೊಡುವವನಾಗಿದ್ದಾನೆ. Usually it is during the public ministry of Christ and the beginning of the church through apostles, you know, miracles were performed. ನಾವು ಕರ್ತನಾಗಿರುವ ಯೇಸು ಕ್ರಿಸ್ತನ ಬಹಿರಂಗವಾದ ಸೇವೆಯಲ್ಲಿ ಮತ್ತು ಅದೇ ಸಂದರ್ಭದಲ್ಲಿ ಅಪೋಸ್ತರ ಕಾಲದಲ್ಲಿ ಈ ರೀತಿಯಾದ ಅದ್ಭುತ ಕಾರ್ಯಗಳು ಮತ್ತು ಸೂಚಕ ಕಾರ್ಯಗಳು ನಡೆಯುತ್ತಾ ಇತ್ತು. And we have seen that, you know, after the church is established, you know, and when the teachings are given, then, you know, God the Holy Spirit said in Revelation that, you know, that nothing should be added to it. ನಂತರ ನಾವು ಸಭೆಯು ಅದು ಪ್ರಾರಂಭವಾದಾಗ ಮತ್ತು ಅದು ಸ್ಥಾಪಿಸಿದ ನಂತರ ನಾವು ನೋಡಿದ ಒಂದು ಸಂಗತಿ ಅಂದ್ರೆ, ಪ್ರಕಟಣೆ ಪುಸ್ತಕದಲ್ಲಿ ವಾಕ್ಯಕ್ಕೆ ಅಥವಾ ನಾವು ಏನನ್ನಾದ್ರೂ ನಾವು ಸೇರಿಸುವುದು ಬೇಕಾಗಿಲ್ಲ ಅಥವಾ ಸೇರಿಸುವುದು ಬೇಡ ಎಂಬುದಾಗಿ. We have seen that, you know, for a building, you know, foundation is not done always. Only the one foundation is laid, you know. So that's why these apostles and prophets are not, the gift is not operating in this century. Now, ಒಂದು ಕಟ್ಟಡವನ್ನು ಕಟ್ಟುವ ಸಂದರ್ಭದಲ್ಲಿ ಅಸ್ಥಿವಾರವನ್ನು ನಾವು ಪದೇ ಪದೇ ನಾವು ಹಾಕುವುದಿಲ್ಲ. ಅದೇ ರೀತಿಯಾಗಿ ಪ್ರವಾದಿಗಳ ಮತ್ತು ಅಪೋಸ್ತರ ಆ ಒಂದು ಅವರ ಒಂದು ಸೇವೆಯು ಅದು ಒಂದು ಬಾರಿ ಆಯಿತು ಅಷ್ಟೇ. And today we will see the second of the temporary gifts, that is, you know, is healing. ಈ ದಿನ ನಾವು ಆ ಒಂದು ತಾತ್ಕಾಲಿಕವಾದಂತಹ ವರಗಳಲ್ಲಿ ನಾವು ಗುಣಪಡಿಸುವಿಕೆ ಈ ಒಂದು ಅಂಶವನ್ನು ನಾವು ನೋಡೋಣ. The reference given for healing is in 1 Corinthians chapter 12 verses 9, 28 and 30. Now, ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು 9ನೇ ವಚನ ಮತ್ತು 28ನೇ ವಚನದ ವಚನಗಳಲ್ಲಿ ಅದರ ಕುರಿತಾಗಿ ನಾವು ನೋಡುವಾಗಿದ್ದೇವೆ. Gift of healing means with the help of God's power to heal the disease immediately and restore persons to full health. ಗುಣಪಡಿಸುವಿಕೆ ಎಂಬುದಾಗಿರುವ ವರದ ಕುರಿತಾಗಿ ನಾವು ನೋಡುವಾಗ ದೇವರು ಆತನು ತಕ್ಷಣವಾಗಿ ಒಬ್ಬನಿಗೆ ಆತನು ಗುಣಪಡಿಸಿ ಆತನು ಸಂಪೂರ್ಣವಾಗಿ ಪುನರ್ಸ್ಥಾಪನೆ ಆಗಬೇಕು ಎಂಬುದಾಗಿ. I would like to repeat that, you know, meaning, you know, the gift of healing means with the help of God's power to heal the disease immediately and restore the person to full health. ಗುಣಪಡಿಸುವಿಕೆ ಎಂಬುದಾಗಿರುವ ವರವು ಇದು ದೇವರ ಒಂದು ಪ್ರಭಾವದ ಮುಖಾಂತರ ಒಬ್ಬನು ಆತನು ಸಂಪೂರ್ಣವಾಗಿ ತಕ್ಷಣವಾಗಿ ಆತನು ಸ್ವಸ್ಥವಾಗಿ ಆತನು ಪುನರ್ಸ್ಥಾಪನೆಯಾಗುವವನಾಗಿದ್ದಾನೆ. Acts chapter 3 verses, you know, 6 and 7, in the name of Jesus Christ of Nazareth, rise up and walk, and immediately his feet and ankle bones received strength. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದ ಆದಿ ಭಾಗದಲ್ಲಿ ನಾವು ನೋಡುವುದಾದರೆ ನಜರೇತನ ಯೇಸುವಿನ ಹೆಸರಿನಲ್ಲಿ ನೀನು ಎದ್ದು ನಡೆ ಎಂಬುದಾಗಿ ನಾವು 6ನೇ ವಚನದಲ್ಲಿ ನಾವು ನೋಡುವವಾಗಿದ್ದೇವೆ. ಆಗ ಆ ರೋಗಿಗೆ ತಕ್ಷಣ ಬಲ ಬಂದು ಆತನು ನಡೆದಾಡಿದನು. Matthew chapter 10 verse 1 reads like this: he gave them power against unclean spirits to cast them out and to heal all manners of sickness and all manner of disease. ನಾವು ಅದೇ ಸಂದರ್ಭದಲ್ಲಿ ನಾವು ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ: ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. The disciples healed the sick immediately with the special authority given to them. ಈ ವಿಶೇಷವಾದ ಅಧಿಕಾರದ ಮುಖಾಂತರ ಶಿಷ್ಯರು ಗುಣಪಡಿಸುವಿಕೆಯ ಒಂದು ವರವನ್ನು ಅವರು ಹೊಂದಿದರು. When they asked
the demons were cast out. ಅವರು ಹೇಳಿದ ತಕ್ಷಣ ದೆವ್ವಗಳು ಅದು ಹೊರಬಂತು. The lame jumped up and they when they commanded. ಆ ಕುಂಟನು ಆತನು ಅಸ್ವಸ್ಥತೆಯಲ್ಲಿ ಆತನು ಇರುವಾಗ ಅವರು ಹೇಳಿದ ಮಾತಿನ ಮುಖಾಂತರ ತಕ್ಷಣವಾಗಿ ಆತನು ನಡೆಯುವನು ಕುಣಿದಾಡುವನು ಆದನು. This is the gift of healing. We see in Acts chapter 5, Acts chapter 9, Acts chapter 14. We see many, many examples, you know, because this is the gift of healing. Now, Apostle Krutthegalu 5th adhyaya, 9th adhyaya, 14th adhyayadalli, naavu ee gunapadisuvikeya varavannu naavu nodavanavagiddeve. One thing is noticeable that they were not praying and healing, but they were healing the sick with the gift given to them. ಅವರು ಪ್ರಾರ್ಥನೆ ಮುಖಾಂತರ ಅವರು ಗುಣಪಡಿಸುವುದು ಅಲ್ಲ, ಆದರೆ ಅವರಿಗೆ ಕೊಡಲ್ಪಟ್ಟ ವರದ ಮುಖಾಂತರ ಅವರು ಗುಣಪಡಿಸ್ತಾ ಇದ್ದರು. God's intention was not to give this gift at all times. ಎಲ್ಲಾ ಕಾಲದಲ್ಲಿಯೂ ಅಥವಾ ಎಲ್ಲಾ ಸಮಯದಲ್ಲಿ ಈ ಒಂದು ವರವನ್ನು ನಾನು ಮನುಷ್ಯನಿಗೆ ಕೊಡಬೇಕೆಂಬುದಾಗಿ ದೇವರ ಉದ್ದೇಶವಲ್ಲ. Acts 19:11 says, and God wrought special miracles by the hands of Paul. ನಾವು ಅದೇ ಸಂದರ್ಭದಲ್ಲಿ ಅಪೊಸ್ತಲರ ಕೃತ್ಯಗಳು 19th ವರ್ಸ್ ಅಂಕಲ್ 11 ವಚನದಲ್ಲಿ ಈ ರೀತಿಯಾಗಿ ನಾವು ಓದೋಣವಾಗಿದ್ದೇವೆ, ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ಕಾರ್ಯಗಳನ್ನು ನಡೆಸುತ್ತಾ ಇದ್ದರಿಂದ. But we see in Philippians chapter 2 verses 25 to 30 which is written in AD 60, Epaphroditus was not healed by the spiritual gift but by God's grace. ಆದ್ರೆ ಪಿಲಿಪ್ಪದವರಿಗೆ ಬರೆದ ಪತ್ರಿಕೆಯನ್ನು ನಾವು ಓದುವ ಸಂದರ್ಭದಲ್ಲಿ ಅದು ಕ್ರಿಸ್ತ ಶಕ 70ನೇ ಇಸ್ವಿಯಲ್ಲಿ ಬರೆದ ಒಂದು ಪತ್ರಿಕೆಯಾಗಿದ್ದು, ಎಪಫ್ರೋದಿತನು ಆತನು ಈ ಒಂದು ವರಗಳ ಮುಖಾಂತರ ಆತನಿಗೆ ಗುಣಪಡಿಸಿದ ಅಲ್ಲ ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ. 2 ಟಿಮೊಥಿ ಚಾಪ್ಟರ್ 4 ವರ್ಸ್ 20 ವಿ ಸೀ ದಟ್ ಟ್ರೋಫಿಮಸ್ ವಾಸ್ ಲೆಫ್ಟ್ ಅಟ್ ಮಿಲಿಟಮ್ ಸಿಕ್ ಅಂಡ್ ದಿಸ್ ಲೆಟರ್ ವಾಸ್ ರಿಟನ್ ಇನ್ ಎಡಿ 67. ಕ್ರಿಸ್ತ ಶಕ 87ನೇ ಇಸ್ವಿಯಲ್ಲಿ ಬರೆದ ಒಂದು ಸಂಗತಿಯನ್ನು ನಾವು ತಿಮೋತಿನಿಗೆ ಬರೆದ ಪತ್ರಿಕೆಯಲ್ಲಿಯೂ ಸಹ ನಾವು ನೋಡುವವನವಾಗಿದ್ದೇವೆ. ಅಲ್ಲಿದ್ದ ಮನುಷ್ಯನು ಸಹ ಆತನಿಗೂ ಸಹ ಗುಣಪಡಿಸುವಿಕೆ ಆಯಿತು. ಅದು ಅದು ಪವಿತ್ರಾತ್ಮನ ವರದಿಂದ ಬಂದ ಒಂದು ಸಂಗತಿ ಅಲ್ಲ. ಇಫ್ ದಿಸ್ ಗಿಫ್ಟ್ ಆಫ್ ಹೀಲಿಂಗ್ ವಾಸ್ ಆಪರೇಟಿಂಗ್ ದೇರ್ ವಾಸ್ ನೋ ನೀಡ್ ಫಾರ್ ದಿಸ್ ಕೈಂಡ್ ಆಫ್ ಸಿಚುಯೇಷನ್ ಟು ಹ್ಯಾಪನ್. ಈ ರೀತಿಯಾದ ಒಂದು ಗುಣಪಡಿಸುವಿಕೆಯ ವರವು ಆ ಒಂದು ಕಾಲದಲ್ಲಿಯೂ ಸಹ ಅದು ಇದ್ದಿದ್ದರೆ ಈ ರೀತಿಯಾದ ಒಂದು ಅಗತ್ಯತೆ ಇರ್ತಾ ಇರಲಿಲ್ಲ. And one of the very, very important factor is that, you know, if we examine the epistles, we see that none was healed with the gift of healing. ಮತ್ತು ನಾವು ಪತ್ರಿಕೆಗಳನ್ನು ನಾವು ಓದಿ ಅಧ್ಯಯನ ಮಾಡುವುದಾದರೆ ಈ ಒಂದು ಗುಣಪಡಿಸುವಿಕೆಯ ವರದ ಮುಖಾಂತರ ಯಾರಿಗೂ ಸಹ ಚೇತರಿಸುವಿಕೆ ಕಂಡು ಬಂದ ಸಂಗತಿಯನ್ನು ನಾವು ನೋಡುವುದಿಲ್ಲ. In James chapter 5 verses 14 to 16 it is said to anoint the sick with oil and pray. Now Yakobana grantha 5th adhyayadalli navu noduva sangathi andre aswasthanige enneyannu hacchi navu aathanigoskara prarthane maduvavaragirabeku embudagi navu oduttebe. It is said that God will heal such people. Antavarannu devaru gunapadisuvanagiddane. Note that, you know, this healing is not by gift of healing but the healing by prayer and medication. ಈ ಒಂದು ಗುಣಪಡಿಸುವಿಕೆ ಇರುವ ಒಂದು ಸಂಗತಿಯು ಇದು ವರದ ಮುಖಾಂತರ ಅಲ್ಲ, ಆದರೆ ಇದು ಪ್ರಾರ್ಥನೆ ಮುಖಾಂತರ ಮತ್ತು ಚಿಕಿತ್ಸೆಯ ಮುಖಾಂತರ ಬರುವ ಅಂಶವಾಗಿದೆ. But apostles had the gift of healing when they commanded the sick got well immediately. ರೋಗಿಗೆ ಅಪೊಸ್ತಲನು ಆತನು ಅಪೊಸ್ತಲರ ಕೃತ್ಯಗಳ ಆ ಒಂದು ಸಂದರ್ಭದಲ್ಲಿ ಆತನು ಆಜ್ಞೆಯನ್ನು ತಿಳಿಸುವಾಗ ಅಸ್ವಸ್ಥನು ಆತನು ಗುಣಮುಖವನ್ನು ಆತನು ಕಾಣುತ್ತಾ ಇದ್ದನು. It is never said in the epistles, you know, to heal the sick with the gift of healing. ಈ ಒಂದು ಗುಣಪಡಿಸುವಿಕೆಯ ಒಂದು ವರದ ಮುಖಾಂತರ ನೀನು ಆತನನ್ನು ಸ್ವಸ್ಥಪಡಿಸು ಎಂಬುದಾಗಿ ಪತ್ರಿಕೆಗಳಲ್ಲಿ ನಾವು ಓದುವುದಿಲ್ಲ. What we see in James chapter 5 is the healing by prayer and medication. ನಾವು ಯಾಕೋಬನ ಪತ್ರಿಕೆಯಲ್ಲಿ ನಾವು ಓದುವ ಸಂಗತಿ ಅಂದ್ರೆ ಗುಣಪಡಿಸುವಿಕೆ ಅದು ಪ್ರಾರ್ಥನೆಯ ಮುಖಾಂತರ ಮತ್ತು ಚಿಕಿತ್ಸೆಯ ಮುಖಾಂತರ ಬರುವ ಸಂಗತಿಯಾಗಿದೆ. To anoint the sick with oil means to apply and massage the sick, you know, give treatment. ಆ ಒಂದು ಅಸ್ವಸ್ಥನಿಗೆ ನೀನು ಎಣ್ಣೆಯನ್ನು ಹಾಕಿ ಎಂಬುದಾಗಿ ಹೇಳುವಾಗ ಆತನಿಗೆ ನೀನು ಆತನಿಗೆ ಒಂದು ಮಸಾಜ್ ಮಾಡು ಅಥವಾ ಆತನಿಗೆ ಒಂದು ಔಷಧಿಯನ್ನು ಕೊಡು ಎಂಬುದಾಗಿರುವ ಒಂದು ಅರ್ಥ. Bible gives evidence of this practice. ಈ ಒಂದು ಪದ್ಧತಿಗೆ ಅಥವಾ ಅಭ್ಯಾಸಕ್ಕೆ ಸತ್ಯವೇದವು ಅದು ಅದು ಖಾತ್ರಿತನವನ್ನು ಕೊಡುವುದಾಗಿದೆ. In Isaiah chapter 1 verse 6 we read, you know, neither
mollified with ointment. We're applying ointment there. Now, Yeshayana Brother Pravadana Grantha, ಒಂದನೇ ಅಧ್ಯಾಯ ಆರನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದೋರು ನಾವು ಆಗಿದ್ದೇವೆ. ಅಂಗಾಲಿನಿಂದ ಆರನೇ ವಚನದ ಈ ರೀತಿಯಾಗಿ ನಾವು ಓದ್ತೇವೆ, ಅವರನ್ನು ಇಸಿಕ್ಕಿ ಮುಚ್ಚಿಲ್ಲ, ಕಟ್ಟಿಲ್ಲ, ಎಣ್ಣೆ ಸವರಿ ಮೃದು ಮಾಡಿಲ್ಲ. ನಾವು ಲೋಕನ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ಎಣ್ಣೆ ಮತ್ತು ದ್ರಾಕ್ಷಾ ರಸವನ್ನು ನಾವು ಒಯ್ಯಬೇಕು ಎಂಬುದಾಗಿ ನಾವು ಓದುತ್ತೇವೆ. To anoint and pray means when we pray to God for healing, we should use the given treatment or aids also. ನಾವು ದೇವರ ಬಳಿಗೆ ಬಂದು ನಾವು ಪ್ರಾರ್ಥನೆ ಮಾಡುವಾಗ ಮತ್ತು ದೇವರು ಆತನು ಕೊಡುವ ಸಂಪನ್ಮೂಲಗಳನ್ನು ಸಹ ನಾವು ಉಪಯೋಗಿಸುವವರಾಗಿರಬೇಕು. ಉದಾಹರಣೆಗೆ ಔಷಧಿ. That means, you know, treatment is scriptural. Isaiah chapter 1 verse 6, you know, we read, you know, but wounds and bruises and putrefying sores, they have not been closed. ನಾವು ಈಗಾಗಲೇ ನಾವು ಓದಿದ ಪ್ರಕಾರ ಯೆಶಾಯನ ಪ್ರವಾದನ ಗ್ರಂಥ ಒಂದನೇ ಅಧ್ಯಾಯ ಆರನೇ ವಚನದಲ್ಲಿ ನಾವು ಓದಿದ ಹಾಗೆ ನಾವು ಈ ಒಂದು ಗುಣಪಡಿಸುವಿಕೆ ಮತ್ತು ಔಷಧಿ ತೆಗೆದುಕೊಳ್ಳುವುದು, ಚಿಕಿತ್ಸೆ ತೆಗೆದುಕೊಳ್ಳುವುದು, ಇದು ಸತ್ಯವೇದಕ್ಕೆ ಅನುಗುಣವಾದ ಒಂದು ಪದ್ಧತಿ ಅಥವಾ ಅಭ್ಯಾಸ ಆಗಿದೆ. Let them take a lump of figs and lay it over for a plaster upon the boil, and he, King Hezekiah, shall recover. ಯೆಶಾಯನ ಬರೆದ ಪ್ರವಾದನ ಗ್ರಂಥ 38ನೇ ಅಧ್ಯಾಯ ವರ್ಸ್ ಅಂಕಲ್ 21 21ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ಯೆಶಾಯನು ಅಂಜೂರದ ಹಣ್ಣುಗಳ ಅಡೆಯನ್ನು ತರಿಸಿ ಕರುವಿನ ಮೇಲೆ ಇಟ್ಟರೆ ಅರಸನು ಗುಣ ಹೊಂದುವನು ಎಂದು ಅಪ್ಪಣೆ ಕೊಡಲಾಗಿ. In 1 Timothy chapter 5 verse 23 we read, drink no longer water but use a little wine for thy stomach's sake. ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ನಾವು ಓದುವ ಸಂಗತಿ ಅಂದ್ರೆ ಪೌಲನಾತನು ತಿಮೋತಿನಿಗೆ ನಿನ್ನ ಒಂದು ಹೊಟ್ಟೆ ನೋವಿಗೋಸ್ಕರ ಸ್ವಲ್ಪ ದ್ರಾಕ್ಷ ರಸವನ್ನು ಸೇವಿಸು ಎಂಬುದಾಗಿ ಆತನು ತಿಳಿಸ್ತಾನೆ. Matthew chapter 9 verse 12 Jesus said, they that be whole need not a physician but that they are sick need a physician. ನಾವು ಮತ್ತೆ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ಆರೋಗ್ಯವಂತನಿಗೆ ವೈದ್ಯನು ಬೇಕಾಗಿಲ್ಲ, ಆದರೆ ರೋಗಿಗೆ ಅಥವಾ ಅಸ್ವಸ್ಥನಿಗೆ ವೈದ್ಯನು ಬೇಕಾಗಿದ್ದೆ ಅಗತ್ಯ ಉಂಟು ಎಂಬುದಾಗಿ ನಾವು ಓದುತ್ತೇವೆ. ಬೈಬಲ್ ಟೀಚಸ್ ಅಸ್ ದಟ್ ಯು ನೋ ಸಿಕ್ನೆಸ್ ಇಸ್ ಸಮಟೈಮ್ಸ್ ಗಿವನ್ ಟು ಬಿಲೀವರ್ಸ್ ಫಾರ್ ಕರೆಕ್ಷನ್. ಮತ್ತು ಸತ್ಯವೇದವು ಬೋಧಿಸುವ ಸಂಗತಿ ಅಂದ್ರೆ ಕೆಲವು ಬಾರಿ ಕರ್ತನು ಆತನು ರೋಗವನ್ನು ಆತನು ಕೊಡುವವನಾತನು ಆಗಿದ್ದಾನೆ. ಇದು ತಿದ್ದುಪಾಟಿಗೆ ಇರುವ ಒಂದು ಸಂಗತಿಯಾಗಿದೆ. 1 Corinthians chapter 11 verse 30 we read, for this cause many are weak and sickly among you and many sleep. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವ ಸಂಗತಿ ಏನೆಂದರೆ, ಈ ಕಾಣದ ದೆಸೆಯಿಂದ ನಿಮ್ಮಲ್ಲಿ ಕೆಲವರು ಬಲಹೀನತೆಯಲ್ಲಿ ನೀವಿದ್ದೀರಿ ಮತ್ತು ಇನ್ನು ಕೆಲವರು ನೀವು ನಿದ್ರೆ ಹೋಗಿದ್ದೀರಿ ಎಂಬುದಾಗಿ ಓದುತ್ತೇವೆ. John chapter 9 verses 2 and 3 says that all sickness is not for correction. ಮತ್ತು ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನೋಡುವ ಸಂಗತಿ ಅಂದ್ರೆ ಎಲ್ಲಾ ಅನಾರೋಗ್ಯವು ಅದು ತಿದ್ದುಪಾಟಿಗೆ ಇರುವ ಒಂದು ಸಂಗತಿ ಅಲ್ಲ. James chapter 5 verse 16 says to pray confessing your sins to each other to get healing. ನಾವು ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಓದುವ ಸಂಗತಿ ಅಂದ್ರೆ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಒಂದು ಪಾಪಗಳನ್ನು ನಾವು ಅರಿಕೆ ಮಾಡಿಕೊಂಡು ನಮ್ಮ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡುವವರನ್ನು ಆಗಿರಬೇಕು. Bible also teaches that God does not heal even after doing all the praying and treatment. Sometimes it is his prerogative. ಮತ್ತು ಅದೇ ಸಂದರ್ಭದಲ್ಲಿ ಸತ್ಯವೇದವು ಇನ್ನೊಂದು ಸಂಗತಿ ಅನ್ನೋದು ಬೋಧಿಸುವುದಾಗಿದೆ. ಅದೇನೆಂದ್ರೆ ನಾವು ಪ್ರಾರ್ಥನೆ ಮಾಡಿ ಚಿಕಿತ್ಸೆ ತೆಗೆದುಕೊಂಡರೂ ಸಹ ಅನೇಕ ಬಾರಿ ದೇವರು ಆತನು ಆರೋಗ್ಯವನ್ನು ಆತನು ಕೊಡುವುದಿಲ್ಲ, ಅದು ಆತನ ಚಿತ್ತವಾಗಿದೆ. God does not heal Timothy from his stomach ailment even though in that period the gift of healing was operating. ಆ ತಿಮೋತಿನಿಗೆ ಆತನಿಗೆ ಒಂದು ಹೊಟ್ಟೆಯ ಒಂದು ಸಮಸ್ಯೆ ಇದ್ದ ಒಂದು ಸಂದರ್ಭದಲ್ಲಿ ಆ ಕಾಲದಲ್ಲಿಯೂ ಸಹ ಈ ಒಂದು ಗುಣಪಡಿಸುವಿಕೆ ಒಂದು ವರವು ಅದು ಪ್ರಬಲವಾಗಿತ್ತು. So what I want to stress is that you know this gift of healing is different from the healing by God. ಈ ಒಂದು ಗುಣಪಡಿಸುವಿಕೆಯ ವರವು ಮತ್ತು ದೇವರು ಕೊಡುವ ಒಂದು ಗುಣಪಡಿಸುವಿಕೆ ಇದಕ್ಕೂ ವ್ಯತ್ಯಾಸ ಉಂಟೆಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ. Well, like I said yesterday, you know, we should never mistake, you know, sometimes we say that we have no healing. No, we have healing. God heals us, you know, but the gift of healing, how it will operate.
ಗುಣಪಡಿಸುವಿಕೆ ಒಂದು ಸಂಗತಿ ಇಲ್ಲ ಎಂಬುದಾಗಿ ಅದು ತಪ್ಪು ಹೌದು ದೇವರು ಆತನು ಗುಣಪಡಿಸುವನಾತನು ಆಗಿದ್ದಾನೆ ಆದರೆ ಆದಿ ಶತಮಾನದಲ್ಲಿ ಇದ್ದ ಹಾಗೆ ಆ ರೀತಿಯಾದ ಗುಣಪಡಿಸುವಿಕೆಯ ವರವಿಲ್ಲ There is lot of healing crusades going on now many times people say we have seen it with our hand but with our eyes but it is not true the word of God doesn't teach that ನಾವು ಈ ದಿನಗಳಲ್ಲಿ ನಾವು ಅನೇಕ ದೊಡ್ಡ ದೊಡ್ಡ ಸಮ್ಮೇಳನಗಳನ್ನು ನಾವು ನೋಡಿ ಅಲ್ಲಿ ಎಲ್ಲರಿಗೂ ಸಹ ಗುಣಪಡಿಸುವಿಕೆ ಎಂಬುದಾಗಿರುವ ಕೂಟಗಳನ್ನು ಅವರು ಮಾಡುತ್ತಾರೆ ಕೆಲವರು ತಿಳಿಸ್ತಾರೆ ನಾವು ಕಣ್ಣಾರೆ ಕಂಡಿದ್ದೇವೆ ಎಂಬುದಾಗಿ ಆದ್ರೆ ಆ ರೀತಿಯಾದ ಸಂಗತಿಗಳು ಇಲ್ಲ Many things we see in the crusades and in the TV healing crusades it's all pre-planned ಮತ್ತು ನಾವು ದೂರದರ್ಶನದಲ್ಲಿಯೂ ಸಹ ಅನೇಕ ಕಾರ್ಯಕ್ರಮಗಳನ್ನು ನಾವು ನೋಡೋಣವಾಗಿದ್ದೇವೆ ಗುಣಪಡಿಸುವಿಕೆಯ ಒಂದು ಕೂಟ ಎಂಬುದಾಗಿ ಅವರು ತಿಳಿಸ್ತಾರೆ ಇದೆಲ್ಲವೂ ಸಹ ಅವರ ಒಂದು ಪರಿಕಲ್ಪನೆ ಮತ್ತು ಮುಂದೆ ಅವರು ಅದನ್ನು ಯೋಜನೆ ಹಾಕಿ ಮಾಡುವ ಒಂದು ಕಾರ್ಯಕ್ರಮಗಳಾಗಿವೆ You may remember a few years back Benny Hinn came to Bangalore for a crusade ಕೆಲವು ವರ್ಷಗಳ ಹಿಂದೆ ಬೆನಿ ಹಿನ್ ಅವರು ಆ ಬೆಂಗಳೂರು ಪಟ್ಟಣಕ್ಕೆ ಬಂದು ಒಂದು ಸಮ್ಮೇಳನಕ್ಕಾಗಿ ಅವರು ಬಂದಿದ್ದರು I remember even some of our elders from our assemblies put the badge wearing the badge and went and sat in the pastor's enclosure I still remember that ನಮ್ಮ ಸಹೋದರ ಸಭೆಗೆ ಕೆಲವು ಹಿರಿಯರು ಅವರು ಸಹ ಬ್ಯಾಜ್ ಅನ್ನು ಹಾಕಿ ಅಲ್ಲಿ ಪಾಸ್ಟರ್ ಗಳ ಒಂದು ಕುರ್ಚಿಗಳಲ್ಲಿ ಅವರು ಹೋಗಿ ಅವರು ಕುಳಿತಿದ್ದರು But the story behind I know it because the church which was organizing this crusade I came to know somebody from that ಆದ್ರೆ ಅದರ ಒಂದು ಹಿನ್ನೆಲೆ ನನಗೆ ತಿಳಿದು ಬಂತು ಅದೇನೆಂದ್ರೆ ಈ ಒಂದು ಕೂಟವನ್ನು ಏರ್ಪಾಡು ಮಾಡುತ್ತಾ ಇದ್ದ ಸಭೆಯ ಕುರಿತಾಗಿ ನನ್ನ ಒಂದು ಗಮನಕ್ಕೆ ಬಂತು ಫ್ಯೂ ಮಂತ್ಸ್ ಬಿಫೋರ್ ದ ಕ್ರೂಸೈಡ್ ದೇ ವರ್ ಅ ಗ್ರೂಪ್ ಆಫ್ ಪೀಪಲ್ ಫ್ರಮ್ ದ ಚರ್ಚ್ ವರ್ ಸೆಲೆಕ್ಟೆಡ್ ಅಂಡ್ ಸೆಂಡ್ ಟು ಯುಎಸ್ ಫಾರ್ ಟ್ರೈನಿಂಗ್ ಟು ಆಕ್ಟ್ ವೆನ್ ದಟ್ ಹ್ಯಾಪನ್ಸ್ ಹಿಯರ್ ಇನ್ ಬ್ಯಾಂಕಾಕ್ ಈ ಒಂದು ಸಭೆಯಿಂದ ಕೆಲವರನ್ನು ಆರಿಸಿ ಅವರನ್ನು ಅಮೆರಿಕ ದೇಶಕ್ಕೆ ಕಳಿಸಿ ಅವರಿಗೆ ತರಬೇತಿ ಸಿಕ್ಕಿದ ನಂತರ ಅವರು ಹಿಂದಿರುಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಅಸ್ವಸ್ಥತೆ ಆದ ಹಾಗೆ ನೀವು ನಟಿಸಬೇಕೆಂಬುದಾಗಿ ಅವರಿಗೆ ತಿಳಿಸ್ತಾ ಇದ್ದರು The news came out because some of the other people who are not selected they got angry and there was a split in the church ಆದ್ರೆ ನನಗೆ ಈ ಒಂದು ವರ್ತಮಾನ ಹೇಗೆ ಗೊತ್ತಾಯ್ತು ಎಂಬುದಾಗಿ ಹೇಳುವುದಾದ್ರೆ ಅಲ್ಲಿ ಅದೇ ಸಭೆಯವರು ಕೆಲವರಿಗೆ ಅವರಿಗೆ ಆ ಒಂದು ಅವಕಾಶ ಅಮೆರಿಕ ದೇಶಕ್ಕೆ ಹೋಗೋ ಅವಕಾಶ ಸಿಕ್ಕಿಲ್ಲ ಬೇಸರ ಹೊಂದಿ ಅವರು ಇದನ್ನು ಈ ಒಂದು ಗುಟ್ಟನ್ನು ಅವರು ಹೊರಗೆ ತಿಳಿಸಿದರು ಐ ರಿಮೆಂಬರ್ ಒನ್ ಆಫ್ ಮೈ ಕಸಿನ್ ಶಿ ಹ್ಯಾಡ್ ಟು ಡು ಅ ಕ್ಯಾಟರಾಕ್ಟ್ ಸರ್ಜರಿ ಶಿ ಡಿಡ್ನ್ಟ್ ಹ್ಯಾವ್ ಮನಿ ಸೊ ಶಿ ದೆನ್ ಶಿ ವೆಂಟ್ ಟು ದ ಕ್ರೂಸೈಡ್ ವೆನ್ ಬೆನಿ ಹಿನ್ ವಾಸ್ ಸ್ಪೀಕಿಂಗ್ ಹಿಯರ್ ನನ್ನ ಸಂಬಂಧಿಕರೊಬ್ಬರು ಆಕೆಗೆ ಈ ಒಂದು ಕ್ಯಾಟರಾಕ್ಟ್ ಕಣ್ಣಿನ ಒಂದು ಪೊರೆಯ ಒಂದು ಒಂದು ಸಮಸ್ಯೆ ಇತ್ತು ಆಕೆಗೆ ಶಸ್ತ್ರಚಿಕಿತ್ಸೆ ಮಾಡುವುದಕ್ಕೆ ಹಣವಿರಲಿಲ್ಲ ಆಕೆ ಈ ಒಂದು ಕ್ರೂಸೇಡ್ಗೆ ಆಕೆ ಹೋಗಿದ್ದಳು She with the full faith she went and stood there and when the call was given she started moving forward ಅಲ್ಲಿ ಆ ಸಂಪೂರ್ಣವಾದ ನಂಬಿಕೆಯಿಂದ ನಾನು ನನಗೆ ಚೇತರಿಸಿಕೆ ಸಿಗ್ತದೆ ಎಂಬುದಾಗಿ ಆಕೆ ಹೋದಳು ಆ ಒಂದು ಕರೆ ಬಂದಾಗ ಆ ಮುಂದಕ್ಕೆ ಆಕೆ ಹೋದಳು But she was stopped, she was not allowed to go to the enclosure where the healing was going on. ಆ ಒಂದು ಗುಣಪಡಿಸುವಿಕೆಯ ಒಂದು ಕೂಟದ ಒಂದು ಕ್ಷೇತ್ರಕ್ಕೆ ಆಕೆಗೆ ಹೋಗುವುದಕ್ಕೆ ಅನುಮತಿ ಕೊಡಲಿಲ್ಲ We should be very clear in our mind the gift of healing how it was in before in the first century the God has not given that kind of power to any of us today ಈ ದಿನಗಳಲ್ಲಿ ಆದಿ ಶತಮಾನದಲ್ಲಿ ಇದ್ದ ಹಾಗೆ ಗುಣಪಡಿಸುವಿಕೆಯ ವರವನ್ನು ಕರ್ತನು ಈಗ ಯಾವುದೇ ಮನುಷ್ಯನಿಗೆ ಆತನು ಕೊಡಲಿಲ್ಲ We have been asked to go and pray for them then the Lord will heal them ಅಸ್ವಸ್ಥತೆಯಲ್ಲಿ ಇರುವ ಜನರಿಗೆ ಹೋಗಿ ಪ್ರಾರ್ಥನೆ ಮಾಡುವುದು ನಮ್ಮ ಒಂದು ಜವಾಬ್ದಾರಿಕೆಯಾಗಿದೆ ಇದನ್ನು ಮಾಡ್ರಿ ಎಂಬುದಾಗಿ ಕರ್ತನು ತಿಳಿಸಿದ್ದಾನೆ ನಿಜ Now you know the story Benihin has admitted that he was wrong all this time he has come back to the full faith now ಈಗ ನಾವು ಬೆನಿಯನ್ ರವರ ಕುರಿತಾಗಿ ನಾವು ಕೇಳಿದ್ದೇವೆ ಹೌದು ನಾನು ಹಿಂದೆ ಮಾಡಿದ್ದು ತಪ್ಪು ಈಗ ಸಂಪೂರ್ಣವಾದ ನಿಜ ನಂಬಿಕೆಗೆ ಅವರು ಬಂದಿದ್ದಾರೆ ಎಂಬುದಾಗಿರುವ ಸುದ್ದಿಯು ಸಹ ಬಂದಿದೆ There is another group who teaches that there is healing in the sacrificial death of Christ ಮತ್ತು ಇನ್ನೊಂದು ಗುಂಪು ಉಂಟು ಅದೇನೆಂದರೆ ಕರ್ತನಾಗಿರುವ ಯೇಸು ಕ್ರಿಸ್ತನ ತ್ಯಾಗಮಯವಾದ ಸಾವಿನ ಮುಖಾಂತರ ಅದರ ಮುಖಾಂತರ ದೇವರು ಆತನ ಗುಣಮುಖತವನ್ನು ಆತನು ಕೊಡುವನಾಗಿದ್ದಾನೆ ಎಂಬುದಾಗಿ Christ has not died for the healing of your sickness ಕರ್ತನಾಗಿರುವ ಯೇಸು ಕ್ರಿಸ್ತನು ನಮ್ಮ ಒಂದು ರೋಗಗಳ ಒಂದು ವಾಸಿ ಮಾಡುವುದಕ್ಕೋಸ್ಕರ ಆತನು ಕ್ರೂಜ ಕಂಬದ ಮೇಲೆ ಆತನು ತನ್ನ ಪ್ರಾಣವನ್ನು ಕೊಡಲಿಲ್ಲ
There are two verses which gives an impression that Christ died for our healing. That is in 1 Peter 2:24 and Isaiah 53:5. ಪೇತ್ರನ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಮತ್ತು ಮೊದಲನೇ ಪೇತ್ರನು ಎರಡನೇ ಅಧ್ಯಾಯದಲ್ಲಿ ಮತ್ತು ಯೆಶಾಯನು ಬರೆದ ಪ್ರವಾದನ ಗ್ರಂಥದಲ್ಲಿ 25ನೇ ಅಧ್ಯಾಯದಲ್ಲಿ ಇದರ ಕುರಿತಾಗಿರೋ ವಚನದಲ್ಲಿ ಈ ರೀತಿಯಾದ ಕರ್ತನಾಗಿರೋ ಯೇಸು ಕ್ರಿಸ್ತನು ನಮ್ಮ ಒಂದು ರೋಗಕ್ಕಾಗಿ ಆತನು ಸಾವನ್ನಪ್ಪಿದನು ಎಂಬುದಾಗಿರುವ ಒಂದು ಬೋಧನೆ, ತಪ್ಪಾದ ಬೋಧನೆ ಅದು ನಡೆಯುತ್ತಾ ಉಂಟು. If you see, read the whole verse, you know, we will realize, you know, it is not for our sickness. You know, in 1 Peter 2:24, he himself bore our sins in his body on the tree, so that we might be died to our sins and live for righteousness. By his wounds we are healed. That means, you know, it's not for our sickness, you know, it is for our sins he died on the cross of Calvary. ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ಹೇಳುವಾಗ ಇದು ಆರೋಗ್ಯ ಅನಾರೋಗ್ಯದ ಒಂದು ಸಂಗತಿಯಲ್ಲ, ಆದರೆ ಇದು ನಮ್ಮ ಪಾಪದ ಕುರಿತಾಗಿರುವ ಒಂದು ಅಂಶವಾಗಿದೆ. You know, many of us think that, you know, I mean, when this happens, you know, what is it happening, you know. We should understand that, you know, I want to stress one point very clearly that, you know, God heals even now. ಇದೆಲ್ಲವೂ ಸಹ ನಮ್ಮ ಸುತ್ತಲೂ ಈ ರೀತಿಯಾದ ಒಂದು ಸನ್ನಿವೇಶಗಳಲ್ಲಿ ನಾವು ಹಾದು ಹೋಗುತ್ತಾ ಇದ್ದೇವೆ ನಿಜ, ಆದ್ರೂ ಸಹ ನಾನು ಒಂದು ಅಂಶವನ್ನು ನಾನು ಒತ್ತಿ ತಿಳಿಸ್ತೇನೆ, ಅದೇನೆಂದ್ರೆ ಕರ್ತನು ಈ ದಿನವೂ ಸಹ ಆತನು ವಾಸಿ ಮಾಡುವವನಾಗಿದ್ದಾನೆ. If anyone asks you, you know, do you believe in healing, we should say, yes, we believe in healing. The Lord heals. ಯಾರಾದ್ರೂ ಬಂದು ಓ ದೇವರು ಈ ದೀದನವು ಸಹ ನಮಗೆ ವಾಸಿ ಮಾಡುತ್ತಾನ ಎಂಬುದಾಗಿ ನಮಗೆ ಪ್ರಶ್ನೆ ಕೇಳುವುದಾದ್ರೆ ಹೌದು, ಬಲವಾಗಿ ನಾವು ಹೇಳಿ ಹೌದು ಆತನು ವಾಸಿ ಮಾಡುವವನಾಗಿದ್ದಾನೆ ಎಂಬುದಾಗಿ ಒಂದು ನಂಬಿಕೆಯಿಂದ ನಾವು ತಿಳಿಸಬೇಕು. When the church was established in first century, God has given this temporary signs, gifts to people to confirm that Lord Jesus Christ is the savior of the world. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಲೋಕ ರಕ್ಷಕನು ಎಂಬುದಾಗಿರುವ ಅಂಶವನ್ನು ಸಾಬೀತುಪಡಿಸುವುದಕ್ಕೋಸ್ಕರ ಕರ್ತನು ಆತನು ಆದಿ ಅಪೋಸ್ತರಿಗೆ ಆ ಒಂದು ಆದಿ ಸಭೆಯ ಕಾಲದಲ್ಲಿ ಅದನ್ನು ದೃಢೀಕರಿಸುವುದಕ್ಕೆ ಈ ರೀತಿಯಾದ ಗುಣಪಡಿಸುವಿಕೆಯ ವರವನ್ನು ಆತನು ಕೊಟ್ಟನು. Now let us come to the third temporary gift, that is the gift of tongues. ನಂತರ ನಾವು ಮೂರನೇ ತಾತ್ಕಾಲಿಕವಾದ ವರಕ್ಕೆ ನಾವು ಬರುವವರಾಗಿರೋಣ, ಅದೇನೆಂದರೆ ವಾಣಿಗಳನ್ನು ಆಡುವ ಒಂದು ವರ. That is also a very controversial subject in the Christendom today. ಈ ದಿನಗಳಲ್ಲಿ ಕ್ರೈಸ್ತತ್ವ ಎಂಬುದಾಗಿ ತಿಳಿಸುವ ಕ್ಷೇತ್ರದಲ್ಲಿ ಈ ಒಂದು ಅಂಶವೂ ಸಹ ತುಂಬಾ ಗಲಿಬಿಲಿಯನ್ನು ಉಂಟು ಮಾಡುವ ಸಂಗತಿಯಾಗಿದೆ. Mark's chapter 16 verses 16 to 18 says that this is one among the five signs performed by those who believe. ಮತ್ತು ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನದಿಂದ ನಾವು ಓದುವುದಾದರೆ ಈ ಒಂದು ಸಂಗತಿ ಯಾರು ನಂಬುವವರಾಗಿದ್ದಾರೋ ಅವರಿಗೆ ಈ ವಾಣಿಯನ್ನು ಆಡುವ ಒಂದು ವರ ಉಂಟು ಎಂಬುದಾಗಿರುವ ಒಂದು ಸಂಗತಿಯನ್ನು ಅಲ್ಲಿ ನಾವು ನೋಡುತ್ತೇವೆ. This is one among the spiritual gifts given by the Holy Spirit. They shall speak with new tongues. ಪವಿತ್ರಾತ್ಮನು ಕೊಡುವ ಒಂದು ವರದಲ್ಲಿ ಈ ಒಂದು ವರವು ಸಹ ಒಂದಾಗಿದೆ. ಅವರು ವಾಣಿಗಳನ್ನು ಆಡುತ್ತಾರೆ ಎಂಬುದಾಗಿ. And 1 Corinthians chapter 12 verses 7 to 11, if you read that, says, you know, dividing to every man severally as he will or determines. ಮತ್ತು ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು First Corinthians 12 7 to 11. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನ ತನಕ ನಾವು ಓದುವುದಾದ್ರೆ ಅಲ್ಲಿಯೂ ಸಹ ಆತನು ಈ ಒಂದು ವರವನ್ನು ಆತನು ಕೊಡುವವನಾಗಿದ್ದಾನೆ ಎಂಬುದಾಗಿರುವ ಸಂಗತಿಯನ್ನು ನಾವು ಓದುತ್ತೇವೆ. Holy Spirit does not give this gift to everyone. He gives only to those who determines. ಆತನು ಯಾರನ್ನು ಆತನು ನಿಗದಿತ ಪಡಿಸುತ್ತಾನೋ ಅಂತವರಿಗೆ ಪರಿಶುದ್ಧಾತ್ಮನು ಆತನು ಈ ವರವನ್ನು ಕೊಡುವವನಾತನು ಆಗಿದ್ದಾನೆ, ಎಲ್ಲರಿಗೂ ಆತನು ಕೊಡುವವನಲ್ಲ. 1 Corinthians chapter 12 verse 13 says that all the believers in Corinth enjoyed the baptism of the Spirit and drank the same Spirit. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ಎಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು, ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು ಎಂಬುದಾಗಿ. But the same chapter verse 29 and the 30th verse say that everyone does not have the gift of tongues.
ಮತ್ತು ಅದೇ ಸಂದರ್ಭದಲ್ಲಿ ಅದೇ ಅಧ್ಯಾಯದ 29 ಮತ್ತು 30ನೇ ವಚನದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ಎಲ್ಲರಿಗೂ ಸಹ ಈ ಒಂದು ವಾಣಿಯನ್ನಾಡುವ ಒಂದು ವರವಿಲ್ಲ ಎಂಬುದಾಗಿ ನಾವು ಓದುತ್ತೇವೆ. From this it is very evident that speaking in tongues is not the visible sign of spirit's baptism. ಈ ಒಂದು ಆತ್ಮಿಕ ಒಂದು ದೀಕ್ಷಾಸ್ನಾನದ ಕುರಿತು ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದೆಂಬುದಾಗಿ ಹೇಳುವಾಗ ವಾಣಿಯನ್ನಾಡುವುದು ಇದು ಅದರಲ್ಲಿ ಇರಲೇಬೇಕು ಎಂಬುದಾಗಿರುವ ಒಂದು ಅರ್ಥವಲ್ಲ ಎಂಬುದಾಗಿ ಈ ವಚನಗಳಿಂದ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. We should take it very clearly that you know this speaking in tongues is not a visible sign of spirit's baptism. ಈ ಒಂದು ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡವನು ಎಂಬುದಾಗಿ ಹೇಳುವಾಗ ಈ ವಾಣಿಗಳನ್ನಾಡುವುದು ಇದರ ಒಂದು ಚಿಹ್ನೆಯೇ ಆಗಿದೆ. ಇದ್ದರೆ ಮಾತ್ರ ಆತನು ಆತ್ಮನಲ್ಲಿ ಆತನು ದೀಕ್ಷಾ ಸ್ನಾನ ಹೊಂದಿದ್ದಾನೆ ಎಂಬುದಾಗಿ ಅರ್ಥವಲ್ಲ. What is this gift of tongues? ಈ ವಾಣಿಗಳನ್ನಾಡುವ ವರ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಆದರೂ ಏನು? It is speaking an unknown tongue without learning it by the Holy Spirit's gift. ಪರಿಶುದ್ಧಾತ್ಮನ ವರದ ಮುಖಾಂತರ ತಿಳಿಯದೇ ಇರುವ ಭಾಷೆಯನ್ನು ಮಾತನಾಡುವುದೇ ವಾಣಿಗಳನ್ನಾಡುವ ವರ. We see only in 3 instances in Acts where the gift of tongue is used. ಅಪೊಸ್ತಲರ ಕೃತ್ಯಗಳನ್ನು ನಾವು ಓದುವುದಾದ್ರೆ ವಾಣಿಗಳನ್ನಾಡುವ ವರವನ್ನು ನಾವು 3 ಘಟನೆಗಳಲ್ಲಿ ಮಾತ್ರ ನಾವು ಓದುವವರನ್ನಾಗಿದ್ದೇವೆ. At the day of Pentecost, number 1. ಮೊದಲನೇದಾಗಿ ಪಂಚಾಶತಮ ದಿನದಲ್ಲಿ. Secondly, at the house of Cornelius. ನಂತರ ನಾವು ಕೊರ್ನೇಲಿನ ಮನೆಯಲ್ಲಿ ನಾವು ಅದನ್ನು ನಾವು ನೋಡುತ್ತೇವೆ. Thirdly, the disciples at Ephesus, you know, where they spoke in tongues. ಮತ್ತು ಎಫೆಸದಲ್ಲಿ ಶಿಷ್ಯರು ಅವರು ವಾಣಿಯನ್ನಾಡಿದರು ಎಂಬುದಾಗಿ ನಾವು ಓದುವವರನ್ನಾಗಿದ್ದೇವೆ. The first instance of talking in tongues is at the day of Pentecost, Acts chapter 2, verses 1 to 12. ಅಪೊಸ್ತಲರ ಕೃತ್ಯಗಳು 2:1-12 ಹನ್ನೆರಡನೇ ವಚನದವರೆಗೆ ನಾವು ಓದುವುದಾದ್ರೆ ಮೊದಲನೇ ಬಾರಿಗೆ ವಾಣಿಯನ್ನಾಡುವುದು ಇದರ ಸಂಗತಿಯನ್ನು ನಾವು ಪಂಚಾಶತಮ ದಿನದಲ್ಲಿ ಅದು ನಡೆಯಿತು ಎಂಬುದಾಗಿ ನಾವು ಓದುವರ್ಣವಾಗಿದ್ದೇವೆ. ಇಟ್ ಇಸ್ ಎ ಹಿಸ್ಟೋರಿಕಲ್ ಇವೆಂಟ್ ದಟ್ ದ ಹೋಲಿ ಸ್ಪಿರಿಟ್ ಕೇಮ್ ಡೌನ್ ಟು ದಿಸ್ ಅರ್ತ್ ಆನ್ ದಿಸ್ ಡೇ. ಈ ಒಂದು ಪಂಚಾಶತಮ ದಿನದಲ್ಲಿ ಪವಿತ್ರಾತ್ಮನು ಈ ಲೋಕಕ್ಕೆ ಆತನು ಇಳಿದು ಬಂದನು ಎಂಬುದಾಗಿ ನಾವು ನೋಡುವವರನ್ನಾಗಿದ್ದೇವೆ. ಇದು ಚಾರಿತ್ರಿಕವಾದ ಘಟನೆಯಾಗಿದೆ. ಜೀಸಸ್ ಕ್ರೈಸ್ಟ್ ಕೇಮ್ ಇನ್ ದ ವರ್ಲ್ಡ್ ಇನ್ ದ ಫುಲ್ನೆಸ್ ಆಫ್ ಟೈಮ್ ಗಲಾತ್ಯರಿಗೆ 4:4. ಗಲಾತ್ಯರಿಗೆ ಬರೆದ ಪತ್ರಿಕೆ 4:4 ವಚನದಲ್ಲಿ ಕಾಲವು ಪರಿಪೂರ್ಣವಾದಾಗ ಕರ್ತನಾಗಿರುವ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಡ್ಯಾನಿಯಲ್ ಚಾಪ್ಟರ್ 9 ವರ್ಸಸ್ 25 ಅಂಡ್ 26 ರಿವೀಲ್ಸ್ ದಟ್ ಮೆಸ್ಸಿಯಾ ವಿಲ್ ಬಿ ಕಟ್ ಆಫ್. ನಂತರ ದಾನಿಯೇಲ ಗ್ರಂಥದಲ್ಲಿ ನಾವು ನೋಡುವ ಸಂಗತಿ ಏನಂದ್ರೆ ಮೆಸ್ಸಿಯನು ಆತನು ಬರುವವನಾತನು ಆಗಿದ್ದಾನೆ ಎಂಬುದಾಗಿ. Leviticus chapter 23 verses 15 and 16 reveals that Holy Spirit is destined to come on the day of Pentecost. ನಾವು ಯಾಜಕ ಕಾಂಡದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ಆ ಪವಿತ್ರಾತ್ಮನು ಆತನು ಪಂಚಾಶತಮ ದಿನದಲ್ಲಿ ಆತನು ಬರುವವನಾತನು ಆಗಿದ್ದಾನೆ ಎಂಬುದಾಗಿ ಹಳೆ ಒಡಂಬಡಿಕೆಯ ಯಾಜಕ ಕಾಂಡದಲ್ಲಿ ಅದರ ಛಾಯೆಯನ್ನು ನಾವು ನೋಡುವವನಾಗಿದ್ದೇವೆ. It is written in Old Testament that Holy Spirit will come to earth after 50 days of Christ's ascension to begin the work of the church. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಪರಲೋಕಕ್ಕೆ ಆತನು ಆರೋಹಣ ಆದ ನಂತರ ಆತನು 50ನೇ ದಿನದಲ್ಲಿ ಪರಿಶುದ್ಧಾತ್ಮನು ಆತನು ಇಳಿದು ಬಂದು ಬರುವವನಾತನು ಆಗಿದ್ದಾನೆ ಮತ್ತು ಆತನ ಕಾರ್ಯವನ್ನು ಮಾಡುವವನಾಗಿದ್ದಾನೆ ಎಂಬುದಾಗಿ ನಾವು ಕಲಿಯುತ್ತೇವೆ. The meaning of the Pentecost is the 50th day. ಪಂಚಾಶತಮ ಎಂಬುದಾಗಿ ಹೇಳುವಾಗ 50ನೇ ದಿನ ಎಂಬುದಾಗಿ ಅರ್ಥ. The Holy Spirit came down on that day with special manifestations because it was a historical event. ಈ ಒಂದು ಪರಿಶುದ್ಧಾತ್ಮನು ಆತನು ಇಳಿದು ಬಂದಾಗ ಅನೇಕ ರೀತಿಯಾದ ಆಶೀರ್ವಾದಗಳ ಜೊತೆಯಲ್ಲಿ ಆತನು ಬಂದವನಾತನು ಆಗಿದ್ದನು. ಇದು ಚಾರಿತ್ರಿಕವಾದ ಒಂದು ಘಟನೆಯಾಗಿದೆ. It was not repeated. ಇದು ಪದೇ ಪದೇ ಆದ ಒಂದು ಘಟನೆಯಲ್ಲ. We should make it very clearly, you know, this what manifestations which happened at the day of Pentecost is not repeated. ಮತ್ತು ಪಂಚಾಶತಮ ದಿನದಲ್ಲಿ ಆದ ಒಂದು ಘಟನೆಯು ಅದು ಪದೇ ಪದೇ ಆಗುವ ಸಂಗತಿ ಅಲ್ಲ ಎಂಬುದಾಗಿ ನಾವು ನಮಗೆ ಸ್ಪಷ್ಟೀಕರಣ ಸಿಕ್ಕಬೇಕು. The events at Sinai was not repeated for Israel. ಇಸ್ರಾಯೇಲ್ ದೇಶದವರಿಗೆ ಸೀನಾಯ್ ಬೆಟ್ಟದಲ್ಲಿ ಆದ ಒಂದು ಘಟನೆಯು ಅದು ಪದೇ ಪದೇ ಆದ ಒಂದು ಘಟನೆ ಆಗಿರಲಿಲ್ಲ. The tongue which was spoken that day were clear ones. ಆ ದಿನದಲ್ಲಿ ಅವರು ಆಡಿದ ಮಾತು ಭಾಷೆಯು ಅದು ಸ್ಪಷ್ಟವಾದ ಮಾತುಗಳಾಗಿತ್ತು.
if you read that in Acts chapter 2, we will see that verse 11 says, we do hear them speak in our tongues the wonderful works of God. ನಾವು ಅಪೊಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯದ ಹನ್ನೊಂದನೇ ವಚನದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಎಂಬುದಾಗಿ Verse 7 and 8 says, you know, behold, are not all these speak Galatians and here we every man in our own tongues? ನಾವು ಅದೇ ಅಧ್ಯಾಯದ ಏಳು ಮತ್ತು ಎಂಟನೇ ವಚನದಲ್ಲಿ ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ ಇಗೋ ಮಾತನಾಡುತ್ತಿರುವ ಇವರೆಲ್ಲರೂ ಗಲೀಲಾಯದವರಲ್ಲವೇ ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ A few things are very clear here, you know, they marveled because they were speaking in unknown tongues. ಇಲ್ಲಿ ಕೆಲವು ಅಂಶಗಳು ತುಂಬಾ ಸ್ಪಷ್ಟವಾಗಿ ಉಂಟು. ಅದೇನೆಂದ್ರೆ ಇಲ್ಲಿದ್ದ ಜನರು ಅವರು ಆಶ್ಚರ್ಯಪಟ್ಟರು, ಯಾಕಂದ್ರೆ ಈ ಜನರಿಗೆ ಅಥವಾ ಬಂದ ಜನರಿಗೆ ತಿಳಿಯದೇ ಇರುವ ಒಂದು ಭಾಷೆಯಲ್ಲಿ ಅವರು ಮಾತನಾಡುವುದಕ್ಕೆ ಅವರು ಪ್ರಾರಂಭ ಮಾಡಿದರು. There were people who speak 14 languages and they all heard their tongue being spoken. 14 ಭಾಷೆಗಳನ್ನು ಆಡುವ ಸಂಗತಿಯನ್ನು ನಾವು ನೋಡೋಣವಾಗಿದ್ದೇವೆ ಮತ್ತು ಅಲ್ಲಿದ್ದ ಜನರು ಅವರು ಯಾವ ಹಿನ್ನೆಲೆಯಿಂದ ಬಂದಿದ್ದರು ಅವರು ಅವರವರ ಭಾಷೆಯನ್ನೇ ಅವರು ಕೇಳುತ್ತಾ ಇದ್ದರು. It is not proper to come to a conclusion that all 120 at the upper room spoke in tongues. ಮತ್ತು ಆ ಒಂದು ಮೇಲ್ಚಾವಣೆಯ ಒಂದು ಕೊಠಡಿಯಲ್ಲಿ ಎಲ್ಲರೂ ಸಹ ಅವರು ವಾಣಿಯನ್ನು ಆಡಿದರು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದು ತಪ್ಪಾದ ಒಂದು ಸಂಗತಿಯಾಗಿದೆ. If you read Acts chapter 1 verse 26 and verse 2, chapter 2 verse 2, it is clear that only 12 disciples spoke in tongues. ನಾವು ಅಪೊಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ 26ನೇ ವಚನವನ್ನು ನಾವು ಓದುವುದಾದ್ರೆ ಮತ್ತು ಎರಡನೇ ಅಧ್ಯಾಯ ಎರಡನೇ ವಚನವನ್ನು ನಾವು ಓದುವುದಾದ್ರೆ ಶಿಷ್ಯರು ಮಾತ್ರ ಅವರು ವಾಣಿಯನ್ನಾಡಿದರು, 11 ಜನರು ಅವರು ವಾಣಿಯನ್ನಾಡಿದರು ಎಂಬುದಾಗಿ ನಾವು ಓದುತ್ತೇವೆ. Verse 14 says Peter stood up with 11 and spoke. ನಾವು 14ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ಅದೇನೆಂದ್ರೆ ಪೇತ್ರನು ಆತನು 11 ಜನರ ಜೊತೆಯಲ್ಲಿ ಆತನು ಎದ್ದು ನಿಂತು ಆತನು ಮಾತನಾಡಿದನು. Verse 7 says all these people were Galatians. ಮತ್ತು 7ನೇ ವಚನದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ಇವರೆಲ್ಲರೂ ಅವರು ಗಲೀಲಾಯದವರಾಗಿದ್ದರು. Verse 31 goes like this and said unto Peter and to the rest of the apostles, not to the whole crowd. ಮತ್ತು ನಾವು 31ನೇ ವಚನದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ಅವರು ಪೇತ್ರರು ಮತ್ತು ಅಪೋಸ್ತರು ಈ ಒಂದು ವಾಣಿ ನಾಡುವ ಸಂಗತಿಯನ್ನು ನಾವು ನೋಡುವವಾಗಿದ್ದೇವೆ, ಆದ್ರೆ ಅಲ್ಲಿದ್ದ ಎಲ್ಲಾ ಜನ ಸಮೂಹದವರಲ್ಲ. This also sheds light on the fact that not everyone but only 12 spoke that day. ಇದರಿಂದ ನಾವು ಅರ್ಥ ಮಾಡಿಕೊಳ್ಳುವ ಸಂಗತಿ ಅಂದ್ರೆ ಅಲ್ಲಿದ್ದ ಎಲ್ಲಾ ಜನರು ಅವರು ವಾಣಿಯನ್ನು ಆಡಲಿಲ್ಲ, ಆದ್ರೆ ಆ ಶಿಷ್ಯರು ಮಾತ್ರ ಎಂಬುದಾಗಿ ನಾವು ಓದುತ್ತೇವೆ. So we see that this is a historical event and you know it has happened and everybody understood what they spoke, you know, 14 language people were there and they understood what it has spoken. ಮತ್ತು ಇದರಿಂದ ನಾವು ಕಲಿಯುವ ಸಂಗತಿ ಅಂದ್ರೆ ವಾಣಿಯನ್ನಾಡುವುದು ಎಂಬುದಾಗಿ ಹೇಳುವಾಗ ಇದು ಅರ್ಥವಾಗುವ ಭಾಷೆಯಾಗಿದೆ ಮತ್ತು ಅಲ್ಲಿದ್ದ ಜನರು 14 ಭಾಷೆಯ ಹಿನ್ನೆಲೆಯಿಂದ ಬಂದ ಜನರು ಅವರು ಅವರವರ ಭಾಷೆಯನ್ನೇ ಅವರು ಕೇಳುತ್ತಾ ಇದ್ದರು. And we should see that, you know, it is not repeated. It was an historical event and it was a sign given by the Holy Spirit. ಮತ್ತು ಈ ಒಂದು ಭಾಷೆಯು ಅದು ಈ ಒಂದು ವಾಣಿಯನ್ನಾಡುವ ಒಂದು ಸಂಗತಿ ಅದು ಪದೇ ಪದೇ ಆದ ಒಂದು ಸಂಗತಿಯಲ್ಲ, ಆದರೆ ಇದು ಚಾರಿತ್ರಿಕವಾದ ಘಟನೆ ಆಗಿದ್ದು ಒಂದೇ ಬಾರಿ ಕರ್ತನು ಇದಕ್ಕೆ ಅನುಮತಿ ಅಂತ ಕೊಟ್ಟನು. The second incident is in at the house of Cornelius after Acts chapter 10 verses 40 to 44. ನಂತರ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 40ನೇ ವಚನದಿಂದ 44ನೇ ವಚನದಲ್ಲಿ ನಾವು ಕೊರ್ನೇಲಿನ ಮನೆಯಲ್ಲಿ ಈ ಒಂದು ವಾಣಿಯನ್ನಾಡುವ ಸಂಗತಿಯನ್ನು ನಾವು ನೋಡುತ್ತೇವೆ. The Holy Spirit is given to the people at the house of Cornelius with a sign is very clear. ಮತ್ತು ನಾವು ಕೊರ್ನೇಲಿನ ಮನೆಯಲ್ಲಿ ಅಲ್ಲಿದ್ದ ಜನರಿಗೆ ಪವಿತ್ರಾತ್ಮನು ಈ ವಾಣಿಯನ್ನಾಡುವ ಒಂದು ವರವನ್ನು ಆತನು ಕೊಟ್ಟ ಒಂದು ಉದ್ದೇಶವಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. And there was a specific purpose for it. ಇದಕ್ಕೆ ಒಂದು ನಿಖರವಾದ ಒಂದು ಉದ್ದೇಶವಿತ್ತು. Acts chapter 10 verse 28 says Jews considered the Gentiles as unclean. ನಾವು ಅದೇ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ಯಹೂದ್ಯರು ಅವರು ಅನ್ಯ ಜನರು ಅವರು ಅಶುದ್ಧರಾಗಿದ್ದರು ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳುತ್ತಾ ಇದ್ದರು. They never shared the gospel with the Gentiles. ಅವರು ಅನ್ಯ ಜನರ ಜೊತೆಯಲ್ಲಿ ಅವರು ಸುವಾರ್ತೆಯನ್ನು ಅವರು ಸಾರುತ್ತಾ ಇರಲಿಲ್ಲ. It was very difficult for Jews to recognize the Gentiles as one in Christ.
ಮತ್ತು ಈ ಯಹೂದ್ಯರು ಅನ್ಯ ಜನರು ಸಹ ಅವರು ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ಅವರು ನಂಬಿಕೆ ಇಡುವುದಾದ್ರೆ ನಾವು ಕ್ರಿಸ್ತನಲ್ಲಿ ಒಂದೇ ಎಂಬುದಾಗಿರೋ ಸಂಗತಿಯನ್ನು ಒಪ್ಪಿಕೊಳ್ಳುವುದಕ್ಕೆ ಅವರಿಗೆ ಇಷ್ಟ ಇರ್ತಾ ಇರಲಿಲ್ಲ. This sign was to make Peter and others realize that Jews and Gentiles were one in Christ. ಇದರಿಂದ ಈ ಒಂದು ವಾಣಿಯ ನಾಡುವ ಒಂದು ಉದ್ದೇಶ ಇದೇನಾಗಿತ್ತೆಂದರೆ ಯಹೂದ್ಯರಾಗಲಿ ಅಥವಾ ಅನ್ಯ ಜನರಾಗಲಿ ಅವರು ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ಅವರು ಒಂದೇ ಎಂಬುದಾಗಿರುವ ಸಂಗತಿಯನ್ನು ಸ್ಥಾಪಿಸುವ ಉದ್ದೇಶವೇ ಆಗಿತ್ತು. Acts 11 verse 15 says, you know, the Holy Spirit fell on them as on us at the beginning is very noteworthy. ನಾವು ಅಪೋಸ್ತಲ ಕೃತ್ಯಗಳು 11:15 ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ನಾನು ಮಾತನಾಡುವುದಕ್ಕೆ ಪ್ರಾರಂಭಿಸಿದಾಗ ಪವಿತ್ರಾತ್ಮ ವರವು ಮೊದಲು ನಮ್ಮ ಮೇಲೆ ಇಳಿದಂತೆ ಅವರ ಮೇಲೆಯೂ ಇಳಿಯಿತು. So it is to prove that, you know, God loves, you know, not only the Jews get this Holy Spirit, can speak in tongues, but the Gentiles also, because Christ, they were all one in Christ. ಇವರೆಲ್ಲರೂ ಸಹ ಕ್ರಿಸ್ತನಲ್ಲಿ ಒಂದೇ ಎಂಬುದಾಗಿರುವ ಸಂಗತಿಯನ್ನು ಸ್ಥಾಪಿಸುವುದಕ್ಕೋಸ್ಕರ ಈ ಒಂದು ವರವು ಅದು ಕೊಡಲಾಗಿತ್ತು. ಯಹೂದ್ಯರು ಮಾತ್ರ ವಾಣಿ ನಾಡುವುದು ಅಲ್ಲ, ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ಅನ್ಯ ಜನರು ಸಹ ಅವರು ಕರ್ತನಲ್ಲಿ ನಂಬಿಕೆ ಇಟ್ಟಾಗ ಅವರು ಸಹ ವಾಣಿಯನ್ನಾಡಿದರು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋಟ್ ದಟ್ ದಟ್ ಇವೆಂಟ್ಸ್ ಅಟ್ ದ ಡೇ ಆಫ್ ಪೆಂಟೆಕೋಸ್ಟ್ ಅಂಡ್ ಅಟ್ ದ ಹೌಸ್ ಆಫ್ ಕೊರ್ನೇಲಿಯಸ್, ದೀಸ್ ಟು ಇವೆಂಟ್ಸ್ ಹ್ಯಾಡ್ ಎ ಗ್ಯಾಪ್ ಆಫ್ ಫ್ಯೂ ಇಯರ್ಸ್. ಮತ್ತು ಪಂಚಾಶತಮ ದಿನದಲ್ಲಿ ಮತ್ತು ಕೊನೇಲಿನ ಮನೆಯಲ್ಲಿ ಆದನ ಘಟನೆಯ ಒಂದು ಕಾಲಾಂತರವು ಕೆಲವು ವರ್ಷಗಳಾಗಿತ್ತು. Some say that it is 8 years. ಕೆಲವರು ತಿಳಿಸುತ್ತಾರೆ 8 ವರ್ಷಗಳ ಕಾಲ. So it is clear that when you are saved, speaking in tongues was not a common thing. ಆದರೆ ರಕ್ಷಣೆ ಹೊಂದಿದ ತಕ್ಷಣವಾಗಿ ವಾಣಿಯನ್ನಾಡುವುದು ಒಂದು ಸಾಧಾರಣವಾದ ಒಂದು ಅಂಶವಾಗಿರಲಿಲ್ಲ. It was this sign was given to the people for a specific reason, for the Jews to realize that even Gentiles are one in Christ. ಈ ಒಂದು ವರವನ್ನು ಕೊಟ್ಟ ಒಂದು ಕಾರಣ ಏನಂದ್ರೆ ಈ ಒಂದು ಅನ್ಯ ಜನರು ಸಹ ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ಅವರು ನಂಬಿಕೆ ನೀಡುವುದಾದ್ರೆ ಅವರು ಸಹ ಕ್ರಿಸ್ತನಲ್ಲಿ ಯಹೂದ್ಯರ ಹಾಗೆ ಅವರು ಸಹ ಒಂದೇ ಎಂಬುದಾಗಿ ತಿಳಿಸುವ ಕಾರಣದ ದೆಸೆಯಿಂದ. And now, you know, we will see that, you know, the third episode was in Acts, you know. That is Acts chapter 19, verse 1-7. ನಂತರ ನಾವು ಅಪೋಸ್ತಲ ಕೃತ್ಯಗಳು 19:1-7 ಮುಂದಿನ ಒಂದು ಘಟನೆಯನ್ನು ನಾವು ನೋಡುವವರಾಗಿದ್ದೇವೆ. They are, you know, receiving the Holy Spirit and with tongues. ಅವರು ಪವಿತ್ರಾತ್ಮನ ಒಂದು ಸಹಾಯದಿಂದ ಅವರು ವಾಣಿಯನ್ನಾಡುವ ವರವನ್ನು ಸ್ವೀಕಾರ ಮಾಡಿದರು. If you keenly observe, you can see that it has not happened to Jews who believed in chapter 2 and not happened to the Gentiles who believed in chapter 10, but they were the 12 like the Old Testament believers. ಆದರೆ ನಾವು ಆ ಒಂದು ಪಂಚಾಶತಮ ದಿನದಲ್ಲಿ ಈ ಒಂದು ಸಂಗತಿಯು ಅನ್ಯ ಜನರಿಗೆ ಮಾತ್ರ ಅದು ಆಗಿರಲಿಲ್ಲ, ಮತ್ತು ನಾವು ಕೊನೇಲಿನ ಮನೆಗೆ ಬರುವ ಒಂದು ಸಂದರ್ಭದಲ್ಲಿ ಈ ಒಂದು ಅಂಶವು ಅದು ಅನ್ಯ ಜನರಿಗೆ ಅದು ಆಗಿತ್ತು, ಮತ್ತು ಇಲ್ಲಿ ನಾವು ನೋಡುವಾಗ ಈ ಒಂದು ಅಂಶವು ಅದು 12 ಜನರಿಗೆ ಬಂದ ಒಂದು ಸಂಗತಿಯನ್ನು ನಾವು 19 ಅಧ್ಯಾಯದಲ್ಲಿ ನಾವು ನೋಡುವವರಾಗಿದ್ದೇವೆ. They believed that they had John's baptism, but they believed in the Messiah who is to come and his kingdom. ಅವರು ಸ್ನಾನಿಕನಾದ ಯೋಹಾನನ ಒಂದು ದೀಕ್ಷಾ ಸ್ನಾನವನ್ನು ಹೊಂದಿದವರಾಗಿದ್ದರೂ ಸಹ ಅಲ್ಲಿ ಮೆಸ್ಸಿಯನ್ನು ಮುಂದೆ ಆತನು ಬರಲಿಕ್ಕಿದ್ದಾನೆ ಎಂಬುದಾಗಿರುವ ಸಂಗತಿಯನ್ನು ಅವರು ಅರ್ಥ ಮಾಡಿಕೊಂಡರು. They never heard much about Christ and the Holy Spirit. ಅವರು ಕ್ರಿಸ್ತನ ಕುರಿತಾಗಿ ಮತ್ತು ಪರಿಶುದ್ಧಾತ್ಮನ ಕುರಿತಾಗಿ ಹೆಚ್ಚು ವರ್ತಮಾನವನ್ನು ಅವರು ಕೇಳಿರಲಿಲ್ಲ. Paul did not see any evidence of their being saved. ಆ ಪೌಲನು ಅವರನ್ನು ನೋಡುವಾಗ ಅವರಿಗೆ ರಕ್ಷಣೆ ಉಂಟಾಯಿತು ಎಂಬುದಾಗಿ ನೋಡುವುದಕ್ಕೆ ತಿಳಿಯುವುದಕ್ಕೆ ಯಾವುದೇ ಒಂದು ಪುರಾವೆ ಇರಲಿಲ್ಲ. That is why he asked in verse 2, have you received the Holy Spirit since you believe? ಈ ಒಂದು ಕಾಣದ ದೆಸೆಯಿಂದ ಅಪೋಸ್ತಲ ಕೃತ್ಯಗಳು 19:2 ಅವರಿಗೆ ಈ ರೀತಿಯಾಗಿ ಆತನು ಕೇಳುತ್ತಾನೆ, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದಿರೋ ಎಂದು ಆತನು ಕೇಳುತ್ತಾನೆ. It is not after, but when. ಯಾವಾಗ ಎಂಬುದಾಗಿ ಕೇಳುವ ಪ್ರಶ್ನೆಯನ್ನು ನಾವು ನೋಡುವವರಾಗಿದ್ದೇವೆ. ಇಟ್ ಮೀನ್ಸ್ ದಟ್ ಇಫ್ ದೇ ಹ್ಯಾವ್ ಬಿಲೀವ್ಡ್ ದೇ ಶುಡ್ ಹ್ಯಾವ್ ರಿಸೀವ್ಡ್ ದ ಸ್ಪಿರಿಟ್. ಅವರು ನಂಬಿದ್ದೇ ಆದರೆ ಅವರು ಪವಿತ್ರಾತ್ಮನನ್ನು ಅವರು ಸ್ವೀಕಾರ ಮಾಡಿರಲೇಬೇಕಾಗಿತ್ತು. ಹಿ ವಾಸ್ ಟೆಸ್ಟಿಂಗ್ ದೇರ್ ಫೇತ್. ಆತನು ಅವರ ನಂಬಿಕೆಯನ್ನು ಆತನು ಪರೀಕ್ಷಿಸುತ್ತಾ ಇದ್ದನು. ಅಬ್ಸರ್ವ್ ದ 3 ಸ್ಟೆಪ್ಸ್ ವಿ ಸೀ ಇನ್ ಎಫೆಸಿಯನ್ಸ್ ಚಾಪ್ಟರ್ 1
13 and 14 regarding this. ಎಫೆಸದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ 13-14 ವಚನದಲ್ಲಿ ಇದರ ಒಂದು ಹೆಜ್ಜೆಗಳನ್ನು ನಾವು ನೋಡೋಣವಾಗಿದ್ದೇವೆ. ನಂಬರ್ 1, ಯು ಹ್ಯಾವ್ ಹರ್ಡ್ ದ ವರ್ಡ್ ಆಫ್ ಟ್ರೂತ್. ಮೊದಲನೇದಾಗಿ ನೀವು ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿದ್ದೀರಿ. ಸೆಕೆಂಡ್ಲಿ, ಇನ್ ಹೂಮ್ ಯು ಹ್ಯಾವ್ ಟ್ರಸ್ಟೆಡ್. ನೀವು ಯಾರ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೀರಿ. ಥರ್ಡ್ಲಿ, ಯು ವರ್ ಸೀಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಆಫ್ ಪ್ರಾಮಿಸ್. ಮತ್ತು ಪವಿತ್ರಾತ್ಮನೆಂಬ ಮುದ್ರೆಯನ್ನು, ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದಿರಿ. These 12 disciples, you know, here were Jews. ಇಲ್ಲಿದ್ದ 12 ಜನ ಶಿಷ್ಯರು ಅವರು ಯಹೂದ್ಯರಾಗಿದ್ದರು. In Acts chapter 19 verse 13 and 17 to 20 says that, you know, these Jews were indulged in magic, etc. ಮತ್ತು ಈ ಅಪೊಸ್ತಲ ಕೃತ್ಯಗಳು 19 ಅಧ್ಯಾಯ 13 ವಚನ ಮತ್ತು 17 ವಚನದಿಂದ ನಾವು ನೋಡುವುದಾದ್ರೆ ಇವರು ಪವಾಡ, ಈ ಒಂದು ಯಹೂದಿರವರು ಪವಾಡ ಮಾಡುವ ಒಂದು ಅಭ್ಯಾಸ ಅವರಿಗಿತ್ತು. ಅವರು ಅನ್ಯ ಜನರ ರೀತಿಯಲ್ಲಿಯೇ ಅವರು ಜೀವನ ಮಾಡುತ್ತಾ ಇದ್ದರು. ಎಫೆಸದಲ್ಲಿದ್ದ ಈ ಒಂದು ಯಹೂದಿರ ಜೊತೆಯಲ್ಲಿ ಪಲಸ್ತೇನ್ ಆ ಒಂದು ಸ್ಥಳದ ದೇಶದ ಯಹೂದಿಯರಿಗೆ ಯಾವುದೇ ಒಂದು ಸಂಬಂಧ ಅವರೊಟ್ಟಿಗೆ ಅವರು ಇಡಲಿಲ್ಲ. The gift of tongue was a confirmatory sign that Christ has received these people. ಕರ್ತನಾಗಿರುವ ಯೇಸು ಕ್ರಿಸ್ತನು ಈ ಜನರನ್ನು ಸ್ವೀಕಾರ ಮಾಡಿದ್ದಾನೆ ಎಂಬುದಾಗಿ ತೋರಿಸುವುದಕ್ಕೆ ಈ ಒಂದು ವಾಣಿಯನ್ನಾಡುವ ವರವಿತ್ತು. That means, you know, Old Testament and New Testament believers, without any partiality, God has selected. ಈ ಒಂದು ಹಳೆ ಒಡಂಬಡಿಕೆಯ ವಿಶ್ವಾಸಿಗಳಾಗಲಿ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾಗಲಿ ಯಾವುದೇ ಒಂದು ತಾರತಮ್ಯವಿಲ್ಲದೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಅವರನ್ನು ಸ್ವೀಕಾರ ಮಾಡಿದ್ದಾನೆ ಎಂಬುದಾಗಿ ತೋರಿಸುವುದಕ್ಕೋಸ್ಕರ. This to make them realize that, you know, this sign is given. That is the third instance where the tongues are used. ನಾವು ಈ ಒಂದು ಮೂರನೆಯ ಒಂದು ಸಂಚಿಕೆಯಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ವಾಣಿಯನ್ನ ಉಪಯೋಗಿಸಿದ ವರವನ್ನು ನಾವು ನೋಡುವಾಗಿದ್ದೇವೆ. See, now let's see, you know, Peter, John, James and Jude, who were present at the day of Pentecost, has written epistles, you know, the letters these they wrote. ಮತ್ತು ಆ ಒಂದು ಪಂಚಾಶತಮ ದಿನದಲ್ಲಿ ಇದ್ದ ಯೋಹಾನ, ಯಾಕೋಬ, ಯೂದನು ಇವರು ಇದ್ದ ಇವರು ಅವರು ಪತ್ರಿಕೆಗಳನ್ನು ಅವರು ಬರೆದಿದ್ದಾರೆ. They have mentioned at least 27 times about the Holy Spirit and his working. ಕನಿಷ್ಠ ಪಕ್ಷ 27 ಬಾರಿ ಪವಿತ್ರಾತ್ಮನು ಮತ್ತು ಆತನ ಕ್ರಿಯೆಗಳ ಕುರಿತಾಗಿ ಅವರು ಮಾತನಾಡಿದ್ದಾರೆ ಅವರ ಪತ್ರಿಕೆಗಳಲ್ಲಿ. But they have not mentioned about the tongues, not even once. ಆದ್ರೆ ಒಂದು ಬಾರಿ ಆದರೂ ಸಹ ಈ ವಾಣಿಯನ್ನಾಡುವ ಒಂದು ವರದ ಕುರಿತಾಗಿ ಅವರು ತಿಳಿಸಲಿಲ್ಲ. Apostle Paul has written 14 epistles and only in 1 Corinthians chapter 12 verses 13 to 14 he has mentioned about the gift of tongues. ಅಪೊಸ್ತಲನಾದ ಪೌಲನು ಆತನು ಸುಮಾರು 14 ಪತ್ರಿಕೆಗಳನ್ನು ಆತನು ಬರೆದಿದ್ದಾನೆ. ಆದರೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಮಾತ್ರ ಆತನು ಅದರ ಕುರಿತಾಗಿ ಸ್ವಲ್ಪ ಮಟ್ಟಿಗೆ ಆತನು ತಿಳಿಸುವನಾತನು ಆಗಿದ್ದಾನೆ. There, you know, in this he is not promoting the gift but calls to strive for better gift. ಆತನು 12ನೇ ಅಧ್ಯಾಯದಲ್ಲಿ ಆತನು ತಿಳಿಸುವಾಗ ಆತನು ಈ ಒಂದು ವರಕ್ಕಾಗಿ ಅಲ್ಲ ಆತನು ಹೆಚ್ಚು ಒತ್ತನ್ನು ಆತನು ಕೊಡುವುದಿಲ್ಲ. ಆದರೆ ಇನ್ನು ಉನ್ನತವಾದ ವರಕ್ಕಾಗಿ ಪ್ರಯಾಸ ಪಡ್ರಿ ಎಂಬುದಾಗಿ ತಿಳಿಸ್ತಾನೆ. So it is written in epistle to the Corinthians, you know, this is one of the first epistles. It is written between AD 56 and 57. ಕ್ರಿಸ್ತ ಶಕ 56-57 ಒಂದು ಇಸವಿಯಲ್ಲಿ ಬರೆದ ಒಂದು ಪತ್ರಿಕೆ ಇದಾಗಿದೆ. To when that time, you know, this temporary gifts were operating at that time. ಈ ಒಂದು ತಾತ್ಕಾಲಿಕವಾದ ವರಗಳು ಆ ಒಂದು ದಿನಗಳಲ್ಲಿ ಅದು ಪ್ರಬಲವಾಗಿತ್ತು. Paul has written about this gift for some specific reasons. ಪೌಲನು ಸಹ ಈ ಒಂದು ವರಗಳ ಕುರಿತಾಗಿ ಕೆಲವು ನಿಖರವಾದ ಒಂದು ಉದ್ದೇಶಕ್ಕಾಗಿ ಆತನು ಬರೆದಿದ್ದಾನೆ. To make the Corinthians realize the use of the gift of tongue, to correct their wrong notion, etc. ಅವರ ಈ ಕೊರಿಂಥದಲ್ಲಿದ್ದ ಸಭಿಕರ ಒಂದು ತಪ್ಪಾದ ಒಂದು ತಿಳುವಳಿಕೆಯನ್ನು ಸರಿಪಡಿಸುವುದಕ್ಕೋಸ್ಕರ ಪೌಲನು ಇದರ ಕುರಿತಾಗಿ ತಿಳಿಸುವನಾತನು ಆಗಿದ್ದಾನೆ. Because, you know, the believers of Corinth were very carnal. ಅಲ್ಲಿದ್ದ ಕೊರಿಂಥದಲ್ಲಿದ್ದ ಸಭೆಯ ವಿಶ್ವಾಸಿಗಳು ಅವರು ತುಂಬಾ ಪ್ರಾಕೃತ ಮನಸ್ಸುಳ್ಳವರಾಗಿದ್ದರು. They were babes in wisdom. ಅವರು ಬುದ್ಧಿ ಅವರ ಒಂದು ಬುದ್ಧಿವಂತಿಕೆಯಲ್ಲಿ ಅವರು ಇನ್ನೂ ಸಹ ಮಕ್ಕಳಾಗಿ ಅವರಿದ್ದರು. They were boasting about the gift of tongue, but they had they are not growing in their spiritual life.
ಅವರು ನಮಗೆ ವಾಣಿಯನ್ನಾಡುವ ವರವುಂಟು ಎಂಬುದಾಗಿ ಅದರಲ್ಲಿ ಅವರು ಹೆಚ್ಚಳ ಪಡ್ತಾ ಇದ್ದರು ಆದರೆ ಆತ್ಮಿಕ ಜೀವನದಲ್ಲಿ ಅವರಿಗೆ ಹೆಚ್ಚಾದ ಒಂದು ಅಭಿವೃದ್ಧಿ ಇರ್ತಾ ಇರಲಿಲ್ಲ ಫ್ರಮ್ ಆಲ್ ದೀಸ್ ಥಿಂಗ್ಸ್ ಯು ನೋ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್ ದಟ್ ಯು ನೋ ಇಟ್ ವಾಸ್ ಎ ಟೆಂಪರರಿ ಸೈನ್ ಇಟ್ ವಾಸ್ ನಾಟ್ ಎ ಗಿಫ್ಟ್ ವಿಚ್ ವಾಸ್ ಗಿವನ್ ಕಂಟಿನ್ಯೂಸ್ಲಿ ಈ ಎಲ್ಲಾ ಪುರಾವೆಗಳ ಮುಖಾಂತರ ನಾವು ಅರ್ಥ ಮಾಡಿಕೊಳ್ಳುವ ಸಂಗತಿ ಅಂದ್ರೆ ಈ ವಾಣಿಯನ್ನಾಡುವ ವರವು ಅದು ತಾತ್ಕಾಲಿಕವಾದ ವರವಾಗಿದ್ದು ಯಾವ ಆ ಒಂದು ಪ್ರಗತಿ ಪೂರಕವಾದ ಒಂದು ವರವಲ್ಲ ನೌ ಲೆಟ್ಸ್ ಸೀ ದ ಪರ್ಪಸಸ್ ಆಫ್ ಟಂಗ್ ಯು ನೋ ವೈ ವಾಟ್ ಇಸ್ ದ ಪರ್ಪಸ್ ಆಫ್ ದಿಸ್ ಗಿಫ್ಟ್ ಆಫ್ ಟಂಗ್ ನಂತರ ಇನ್ನೊಂದು ಮುಂದಿನ ಅಂಶಕ್ಕೆ ನಾವು ಹೋಗೋಣವಾಗಿರೋಣ ಈ ವಾಣಿಯನ್ನಾಡುವ ವರದ ಕುರಿತಾಗಿ ಇರುವ ಉದ್ದೇಶಗಳಾದರೂ ಏನು ಇಟ್ ವಾಸ್ ಎ ಸೈನ್ ನಂಬರ್ 1 ಮೊದಲನೇದಾಗಿ ಇದು ಒಂದು ಚಿಹ್ನೆ ಆಗಿತ್ತು Jesus said in Mark 16:17, they shall speak with new tongues. Now nodwa now Mark no brother suvarthi 16ne adhyaya 17ne vachanadalli now nodwa sangidre andre avaru vaaniya naaduvaragiddare embudagi now oduttheve. 1 Corinthians 14:22, a sign to the unbelievers. ನಂತರ ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ಅವಿಶ್ವಾಸಿಗಳಿಗೆ ಇದು ಒಂದು ಗುರುತಾಗಿ ಉಂಟು These signs are given to confirm that the message given by the apostles were true. ಅಪೊಸ್ತಲರು ತಿಳಿಸ್ತಾ ಇದ್ದ ಒಂದು ಸಂದೇಶವು ಅದು ನಿಜವಾಗಿತ್ತು ಎಂಬುದಾಗಿರುವ ಸಂಗತಿಯನ್ನು ಖಾತ್ರಿಪಡಿಸುವುದಕ್ಕೋಸ್ಕರ ಈ ಒಂದು ಚಿಹ್ನೆಯು ಅದು ಕೊಡಲಾಗಿತ್ತು The words according to his own will indicates that these miraculous powers are given out by the Holy Spirit as he chooses, as he wills. ಆ ಕರ್ತನ ದೇವರು ಆತನು ತನ್ನ ಚಿತ್ತಕ್ಕೆ ಅನುಸಾರವಾಗಿ ಮತ್ತು ಆತನು ಯಾರನ್ನು ಆರಿಸುವವನಾತನು ಆಗಿದ್ದಾನೋ ಅದರ ಪ್ರಕಾರವೇ ಈ ಒಂದು ವರವನ್ನು ಕೊಡುವವನಾಗಿದ್ದಾನೆ ಇದು ದೇವರ ಸಾರ್ವಭೌಮತೆಯ ಒಂದು ವರಗಳಾಗಿತ್ತು ನಾವು ಪ್ರಾರ್ಥನೆ ಮಾಡಿ ಈ ಒಂದು ವರ ನಮಗೆ ಬೇಕು ಎಂಬುದಾಗಿ ದಬ್ಬಾಳಿಕೆಯಿಂದ ಕೇಳಿ ಪಡೆಯುವ ಒಂದು ಆಸ್ಪದ ನಮಗೆ ಇಲ್ಲ ಬಿಕಾಸ್ ಯು ನೋ ಫಸ್ಟ್ ಪರ್ಪಸ್ ವಾಸ್ ಯು ನೋ ಇಟ್ ವಾಸ್ ಎ ಸೈನ್ ಸೆಕೆಂಡ್ ವಾಸ್ ಯು ನೋ ಇಟ್ ಇಸ್ ಫಾರ್ ಕಮ್ಯುನಿಕೇಶನ್ ಮೊದಲನೇದಾಗಿರುವ ಒಂದು ಉದ್ದೇಶ ಅದು ಒಂದು ಗುರುತು ಚಿಹ್ನೆ ಆಗಿತ್ತು ಎರಡನೇದಾಗಿ ಇದು ಈ ಒಂದು ಸಂಭಾಷಣೆಗೋಸ್ಕರ ಇದ್ದ ಒಂದು ವರವಾಗಿತ್ತು ಆನ್ ದ ಡೇ ಆಫ್ ಪೆಂಟೆಕೋಸ್ಟ್ ದ ಪೀಪಲ್ ಹರ್ಡ್ ಗಾಡ್ಸ್ ವರ್ಡ್ ಇನ್ ದೇರ್ ಓನ್ ಲ್ಯಾಂಗ್ವೇಜ್ ಪಂಚಾಶತಮ ದಿನದಲ್ಲಿ ಅಲ್ಲಿದ್ದ ಜನರು ಅವರು ಅವರವರ ಒಂದು ಮಾತೃಭಾಷೆಯಲ್ಲಿ ದೇವರ ವಾಕ್ಯವನ್ನು ಅವರು ಕೇಳಿದರು ಈವನ್ ಅಟ್ ದಿ ಹೌಸ್ ಆಫ್ ಕೊರ್ನೇಲಿಯಸ್ ದ ಪೀಪಲ್ ಹರ್ಡ್ ದೇ ಅಂಡರ್ಸ್ಟುಡ್ ಕೊರ್ನೇಲಿನ ಮನೆಯಲ್ಲಿಯೂ ಸಹ ಅಲ್ಲಿದ್ದ ಜನರು ಅವರವರ ಭಾಷೆಯಲ್ಲಿಯೇ ಅವರು ದೇವರ ವಾಕ್ಯವನ್ನು ಅವರು ಕೇಳಿದರು ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಹಸ್ ಟೇಕನ್ ಪ್ಲೇಸ್ ದಟ್ ಇಸ್ ಕಮ್ಯುನಿಕೇಶನ್ ಈ ಒಂದು ಎರಡು ಘಟನೆಗಳಲ್ಲಿಯೂ ಸಹ ನಾವು ಕಲಿಯುವ ಒಂದು ಒಂದೇ ಅಂಶ ಅದೇನೆಂದರೆ ಸಂಭಾಷಣೆಗೋಸ್ಕರ ಈ ಒಂದು ವಾಣಿಯನ್ನಾಡುವ ಒಂದು ವರವು ಇತ್ತು First Corinthians chapter 14 verse 6 Now brethren if I come unto you speaking with tongues what shall I profit you ನಾ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಒಂದು 14ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗಿರುವುದರಿಂದ ಸಹೋದರರೇ ನಾನು ನಿಮ್ಮ ಬಳಿಗೆ ಬಂದು ದೇವರು ತಿಳಿಸಿದ್ದನ್ನು ಪ್ರಕಟಿಸಿದ ಜ್ಞಾನ ವಾಕ್ಯವನ್ನಾಡದ ಪ್ರವಾದನೆಯನ್ನು ಹೇಳದೆ ಉಪದೇಶ ಮಾಡದೆ ವಾಣಿಗಳನ್ನು ಮಾತ್ರ ಆಡುವವನಾಗಿದ್ದರೆ ನನ್ನಿಂದ ನಿಮಗೇನು ಪ್ರಯೋಜನವಾದೀತು The answer is you know, it is not for communication it is of no use Paul is trying to prove that you know in these verses ಈ ಒಂದು ವಚನ ಭಾಗಗಳಲ್ಲಿ ಪೌಲನು ಆತನು ಒಂದು ಅಂಶವನ್ನು ಆತನು ಸಾಬೀತುಪಡಿಸುವನಾತನು ಆಗಿದ್ದಾನೆ ಅದೇನೆಂದ್ರೆ ವಾಣಿಯನ್ನಾಡುವುದು ಅದು ಸಂಭಾಷಣೆಗೋಸ್ಕರ ಇದ್ದ ಒಂದು ಸಂಗತಿಯಾಗಿದೆ ಬೇರೆ ಯಾವುದೇ ಒಂದು ಉದ್ದೇಶ ಅದಕ್ಕೆ ಈ ಒಂದು ಘಟನೆ ಈ ಒಂದು ಆ ಒಂದು ಕಾಲದಲ್ಲಿ ಅದಿರಲಿಲ್ಲ ಸೊ ಒನ್ ಆಫ್ ದ ಪರ್ಪಸಸ್ ಆಫ್ ಟಂಗ್ ಈಸ್ ಯು ನೋ ಫಾರ್ ಕಮ್ಯುನಿಕೇಶನ್ ಸೊ ವಾಟ್ ಕ್ಯಾನ್ ವಿ ಸೇ ಅಬೌಟ್ ದಿ ಸೋ ಕಾಲ್ಡ್ ಟಂಗ್ಸ್ ವಿ ಹಿಯರ್ ನೌ ನಾವು ಈ ಒಂದು ವಾಣಿಯನ್ನಾಡುವುದು ಎಂಬುದಾಗಿ ಹೇಳುವಾಗ ಅದರ ಎರಡನೇ ಉದ್ದೇಶ ಸಂಭಾಷಣೆಗೋಸ್ಕರ ಇದ್ದ ಒಂದು ಸಂಗತಿ ಆಗಿತ್ತು ಎಂಬುದಾಗಿ ನಾವು ನೋಡಿದ್ದೇವೆ ಆದರೆ ಈ ದಿನಮಾನಗಳಲ್ಲಿ ನಮ್ಮ ಸುತ್ತಲೂ ವಾಣಿಯನ್ನಾಡುವ ವರ ಎಂಬುದಾಗಿ ಅನೇಕ ಜನರು ತಿಳಿಸುವವರಾಗಿದ್ದಾರೆ ಅದರ ಒಂದು ಸಂಗತಿಯ ಕುರಿತಾಗಿ ನಾವು ಏನು ಅರ್ಥ ಮಾಡಿಕೊಳ್ಳಬೇಕು Therefore, the gift of tongue is given for communication. Lord has given apostles this gift to go to the end of the world and proclaim the gospel. ಅಪೊಸ್ತಲರಿಗೆ ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಹೇಳಿದ ಒಂದು ಉದ್ದೇಶದಿಂದ ದೇವರು ಈ ವರವನ್ನು ಆತನು ಸಂಭಾಷಣೆಗೋಸ್ಕರ ಆತನು
ಈ ಒಂದು ವರವನ್ನು ಆತನು ಜನರಿಗೆ ಕೊಟ್ಟನು. The third purpose of the tongue is, you know, it is for edification. ಮತ್ತು ಮೂರನೇದಾಗಿ ವಾಣಿಯನ್ನಾಡುವ ಒಂದು ಒಂದು ವರದ ಕುರಿತಾಗಿರುವ ಒಂದು ಉದ್ದೇಶವು ಅದು ಪ್ರೋತ್ಸಾಹಕ್ಕಾಗಿ ಇದ್ದ ಒಂದು ಸಂಗತಿಯಾಗಿದೆ. Paul has written during the period when the gift of tongue was operating in 1 Corinthians chapter 14 and 12, as the tongue has an interpretation. So he said, if there is a tongue and there is an interpretation. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯವನ್ನು ನಾವು ನೋಡುವುದಾದರೆ ಅಲ್ಲಿ ವಾಣಿಯನ್ನಾಡುವುದು ಎಂಬುದಾಗಿ ಹೇಳುವಾಗ ಅವರು ವಾಣಿಯನ್ನಾಡುವಾಗ ಅದಕ್ಕೆ ಒಂದು ತರ್ಜುಮೆ ಇರಬೇಕು ಅಥವಾ ಅದಕ್ಕೆ ಅರ್ಥವಿರಬೇಕು. Let all things be done for edifying. Spiritual gifts are given for edification. ಪವಿತ್ರಾತ್ಮನ ವರವು ಅದು ಪ್ರೋತ್ಸಾಹಕ್ಕಾಗಿ ಇರುವ ಒಂದು ವರಗಳಾಗಿವೆ ಎಂಬುದಾಗಿ ನಾವು ಓದುತ್ತೇವೆ. The church should be edified. ಸಭೆಗೆ ಪ್ರೋತ್ಸಾಹ ಉಂಟಾಗಬೇಕು. They should be able to grasp the message which is given. ಅವರಿಗೆ ಕೊಟ್ಟ ಸಂದೇಶವನ್ನು ಅವರು ಸ್ವೀಕಾರ ಮಾಡುವ ಒಂದು ರೀತಿಯಲ್ಲಿ ಅವರಿರಬೇಕು. Otherwise it is commanded to keep silent. 1 Corinthians chapter 14 verse 26 and 19 and 20. ಆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ಓದುವ ಪ್ರಕಾರ ಇದನ್ನು ಅಭಿವೃದ್ಧಿಗಾಗಿ ನಾವು ಉಪಯೋಗಿಸದೇ ಇದ್ದರೆ ನಾವು ಸುಮ್ಮನಿರಬೇಕು ಎಂಬುದಾಗಿ ನಾವು ಓದುತ್ತೇವೆ. So it is very important to realize this purposes, you know, and see that, you know, it is given as a sign, it is for communication, it is for edification. ಈ ಒಂದು ವಾಣಿಯನ್ನಾಡುವ ಒಂದು ಒಂದು ವರವು ಅದು ಒಂದು ಗುರುತಾಗಿ ಅದು ಕೊಡಲಾಗಿತ್ತು ಮತ್ತು ಎರಡನೇದಾಗಿ ಅದು ಸಂಭಾಷಣೆಗಾಗಿ ಕೊಡಲಾಗಿತ್ತು ಮತ್ತು ಮೂರನೇದಾಗಿ ಆ ಈ ಒಂದು ಸಂಗತಿಯು ಅದು ಪ್ರೋತ್ಸಾಹಕ್ಕಾಗಿ ಇದ್ದ ಒಂದು ವರವಾಗಿತ್ತು. And you know, we have to see that, you know, this God in his wisdom has given these temporary signs during the first century. ಆದಿ ಶತಮಾನದಲ್ಲಿ ದೇವರು ಈ ತಾತ್ಕಾಲಿಕವಾದ ಚಿಹ್ನೆ ಗುರುತುಗಳನ್ನು ಆತನು ಕೊಟ್ಟವನು ಆತನು ಆಗಿದ್ದನು. So we have no right to undo even a small commandment which is given by the Lord. ಕರ್ತನು ನಮಗೆ ಕೊಟ್ಟ ಒಂದು ಆಜ್ಞೆಯನ್ನು ನಾವು ಸ್ವಲ್ಪವೂ ಸಹ ಅದನ್ನು ಬದಲಾಯಿಸುವುದು ನಮ್ಮ ಒಂದು ಅಧಿಕಾರವಲ್ಲ. And we also see that, you know, there are guidelines given for the use of tongue. ಮತ್ತು ಈ ಒಂದು ವಾಣಿಯನ್ನಾಡುವ ವರವನ್ನು ಉಪಯೋಗಿಸಬೇಕಾದ್ರೆ ಅದಕ್ಕೆ ಮಾರ್ಗದರ್ಶನವೂ ಸಹ ಉಂಟು ಎಂಬುದಾಗಿ ನಾವು ನೋಡುತ್ತೇವೆ. There were divine guidelines given for the use of this gift. 1 Corinthians chapter 14 verse 27. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 27ನೇ ವಚನದಲ್ಲಿ ಈ ವಾಣಿಯನ್ನಾಡುವ ಒಂದು ವರಕ್ಕಾಗಿ ನಿಖರವಾದ ಮಾರ್ಗದರ್ಶನ ಇತ್ತು ಎಂಬುದಾಗಿ ನಾವು ಓದುತ್ತೇವೆ. Number 1, to speak clearly, otherwise it will not be understood. 1 Corinthians 14:9. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 9ನೇ ವಚನದಲ್ಲಿ ವಾಣಿಯನ್ನಾಡುವಾಗ ಅದು ಸ್ಪಷ್ಟವಾಗಿ ತಿಳಿಯಬಹುದಾದ ಭಾಷೆಯಿಂದ ಅವರು ಮಾತನಾಡಬೇಕಾಗಿತ್ತು. Number 2, if any man speak in an unknown tongue, let it be by 2 or at the most 3 and one at a time. 1 Corinthians 14:27. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ವಾಣಿಯನ್ನಾಡುವವರಾದರೆ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತಾಡಬೇಕು ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು. The third guideline is, you know, if there is no interpreter, let him keep silent in the church. 1 Corinthians 14:28. ಮತ್ತು ಅದೇ ಅಧ್ಯಾಯದಲ್ಲಿ 28ನೇ ವಚನದಲ್ಲಿ ನಾವು ನೋಡುವ ಸಂಗತಿಯಲ್ಲಿ ಅರ್ಥವನ್ನು ಹೇಳುವವನಿಲ್ಲದಿದ್ದರೆ ವಾಣಿಯನ್ನಾಡುವವನು ಸಭೆಯಲ್ಲಿ ಸುಮ್ಮಗಿರಲಿ. The fourth guideline is, let the woman keep silent in the church. They were not permitted to speak any tongue. 1 Corinthians 14:34. ಮತ್ತು ಅದೇ ಅಧ್ಯಾಯ 14ನೇ ಅಧ್ಯಾಯ 34ನೇ ವಚನದಲ್ಲಿ ಸ್ತ್ರೀಯರು ಅವರು ಸಭೆ ಕೂಟದಲ್ಲಿ ಅವರು ಸುಮ್ಮನಿರಬೇಕು ವಾಣಿಯನ್ನಾಡುವ ಒಂದು ಅವಕಾಶ ಅವರಿಗೆ ಇರಲಿಲ್ಲ. Some of our sisters may not like it, you know, but this is the word of God, you know, that you are not permitted to speak any tongue. ನಮ್ಮ ಸಹೋದರರಿಗೆ ಬೇಸರ ಆಗಬಹುದು, ಆದ್ರೆ ಇದು ದೇವರ ವಾಕ್ಯವಾಗಿದೆ. ಸಭೆಯಲ್ಲಿ ಯಾವ ಒಂದು ವಾಣಿಯನ್ನಾಡುವ ಒಂದು ಅವಕಾಶ ಇಲ್ಲ. And the fifth guideline is, as these gifts are given for edification of the church, tongue also must be used for this purpose only, for edification. 1 Corinthians 14, verse 5, verse 26.
ನಾವು ಕೊರಿಂಥ ಅದೇ 14ನೇ ಅಧ್ಯಾಯ 5ನೇ ವಚನದಲ್ಲಿ ಮತ್ತು 26ನೇ ವಚನದಲ್ಲಿ ನಾವು ನೋಡಿದ ಪ್ರಕಾರ ಈ ವಾಣಿಯನ್ನು ಆಡುವ ವರ ಅದು ಪ್ರೋತ್ಸಾಹಕ್ಕಾಗಿಯೇ ಉಪಯೋಗಿಸಬೇಕು And also with this tongue, you know, gift of tongue, there is a gift of interpretation also. ಈ ಒಂದು ವಾಣಿಯ ನಾಡುವುದು ಈ ಒಂದು ವರದ ಜೊತೆಯಲ್ಲಿ ವಾಣಿಯ ನಾಡುವಾಗ ಅದಕ್ಕೆ ಇರುವ ಒಂದು ಅರ್ಥವನ್ನು ಸಹ ತಿಳಿಸಬೇಕೆಂಬುದಾಗಿರುವ ವರವು ಸಹ ಉಂಟು. 1 Corinthians chapter 12 verse 10 to another the interpretation of tongues. ಮತ್ತು ನಾವು ಅದೇ ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವ ಸಂಗತಿ ಏನಂದ್ರೆ ಇನ್ನೊಬ್ಬನಿಗೆ ಆ ಒಂದು ವಾಣಿಯನ್ನಾಡುವಾಗ ಅದಕ್ಕೆ ಅರ್ಥವನ್ನು ತಿಳಿಸುವವನಿಗೆ ಆ ಒಂದು ವರವು ಸಹ ಉಂಟು. Verse 30, do we all interpret? Answer, no. Only those who had the gift could do the interpretation. ಎಲ್ಲರೂ ಸಹ ಈ ಒಂದು ವಾಣಿಯನ್ನಾಡುವಾಗ ಅದಕ್ಕೆ ಆ ಅರ್ಥವನ್ನು ತಿಳಿಸುವುದಕ್ಕೆ ಅವರಿಗೆ ಆ ಒಂದು ವರವಿತ್ತು ಇಲ್ಲ ಆ ಯಾರಿಗೆ ಆ ಒಂದು ವರವಿತ್ತು ಅವರು ಮಾತ್ರ ಈ ಒಂದು ವಾಣಿಯನ್ನಾಡುವಾಗ ಅದಕ್ಕೆ ಅರ್ಥವನ್ನು ಕೊಡುವ ಒಂದು 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 ಸಾಮರ್ಥ್ಯ ಕರ್ತನು ಅವರಿಗೆ ಕೊಟ್ಟಿದ್ದನು. In the original language, you know, interpret means, you know, to explain the correct version. ತರ್ಜುಮೆ ಎಂಬುದಾಗಿ ಹೇಳುವಾಗ ಒಂದು ಮೂಲ ಭಾಷೆಯಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ ಅದೇನೆಂದ್ರೆ ಹೇಳಿದ್ದನ್ನೇ ಇದ್ದ ಹಾಗೆ ತಿಳಿಸಬೇಕೆಂಬುದಾಗಿ. If the gift of tongue is necessary for the edification of the church, interpreters are also required in the church. ಈ ಒಂದು ವಾಣಿಯನ್ನಾಡುವವರು ಅವರು ಸಭೆಯಲ್ಲಿ ಅವರು ಇರುವುದಾದರೆ ವಾಣಿಯನ್ನಾಡುವಾಗ ಅದಕ್ಕೆ ಅರ್ಥವನ್ನು ತಿಳಿಸುವ ಒಂದು ವರವುಳ್ಳ ಪ್ರಿಯರು ಸಹ ಸಭೆಯಲ್ಲಿ ಇರಬೇಕು. Without interpretation, the gift of tongue will not do any good to the church. ಈ ಒಂದು ವಾಣಿಯ ನಾಡುವಾಗ ಅದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲದೆ ಇದ್ದರೆ ವಾಣಿಯ ನಾಡುವ ಮುಖಾಂತರ ಸಭೆಗೆ ಯಾವುದೇ ಒಂದು ಪ್ರಯೋಜನವಿಲ್ಲ. If there is no interpreter, the person who speaks in tongue has to keep silent. ಯಾವುದಕ್ಕೆ ಆ ಒಂದು ವಾಣಿಯ ನಾಡುವಾಗ ಅರ್ಥವನ್ನು ಕೊಡುವುದಕ್ಕೆ ಯಾರೇ ಇಲ್ಲದೆ ಇದ್ದರೆ ವಾಣಿಯ ನಾಡುವವನು ಸುಮ್ಮನಿರಬೇಕು. So that's why we see in nowadays this gift is not operating in the church. ಈ ಒಂದು ವರವು ಸಹ ಈ ದಿನದಲ್ಲಿ ಸಭೆಯಲ್ಲಿ ಅದು ಅಭ್ಯಾಸ ಮಾಡುವ ಒಂದು ವರವಲ್ಲ. So hence, you know, all these three temporary gifts we were considering is, you know, was the temporary one given for a time. Now it is not operating as it is. ಈ ಒಂದು ಮೂರು ವರಗಳ ಕುರಿತಾಗಿ ನಾವು ನೋಡುತ್ತಾ ನಾವು ಬಂದಿದ್ದೇವೆ. ಇವೆಲ್ಲವೂ ಸಹ ತಾತ್ಕಾಲಿಕವಾದ ಒಂದು ವರವಾಗಿದ್ದು ಆ ಒಂದು ಸಮಯಕ್ಕೆ ಮಾತ್ರ ಕರ್ತನು ಅನುಮತಿ ಕೊಟ್ಟವನಾತನಾಗಿದ್ದನು. I'm sorry, I'm not able to explain everything, you know, in detail because we have no time. So I was just telling only the points, you know. May our good Lord add his blessing to the explanation of his word. ದಯಮಾಡಿ ನನ್ನ ಕ್ಷಮಿಸ್ರಿ, ನಾನು ಕೆಲವು ಪಾಯಿಂಟ್ ಗಳನ್ನು ಮಾತ್ರ ನಾನು ತಿಳಿಸುತ್ತಾ ನಾನು ಬಂದಿದ್ದೇನೆ. ಹೆಚ್ಚಿನ ವಿವರವನ್ನು ಕೊಡುವುದಕ್ಕೆ ಸಾಧ್ಯವಾಗಿಲ್ಲ. ಸಮಯದ ಅಭಾವ ದಿಸೆಯಿಂದ ನಾವು ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದರೂ ಸಹ ನಮ್ಮ ಒಳ್ಳೆಯ ಕರ್ತನು ಹೇಳಿದ ವಾಕ್ಯಕ್ಕೆ ತನ್ನ ಆಶೀರ್ವಾದವನ್ನು ಆತನು ಕೂಡಿಸಲಿ. Look at the permanent gifts. Na mundina dinadalli naavu ee ondu ella ondu varagala kuritagi naavu nodavanu vagironda shashvatavagiruva varagala kuritagi naavu nodavanu. May his name be glorified. Kartana namakke mahimeyuntagali.